ಕರುಣಾಡಿನ ಎಲ್ಲಾ ಯುವ ಮಿತ್ರರಿಗೂ ಈ ಒಂದು ತರಗತಿಗೆ ಸ್ವಾಗತವನ್ನ ಕೋರುತ್ತಾ ತರಗತಿಯನ್ನು ಆರಂಭಿಸೋಣ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ನಾವು ಕರ್ನಾಟಕದ ಇತಿಹಾಸವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ನಾವು ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರ ಬಗ್ಗೆ ನೋಡಿದ್ದೀವಿ. ಅದರ ಮುಂದಿನ ಭಾಗ ರಾಷ್ಟ್ರಕೂಟರನ್ನ ಅಂತ್ಯಗೊಳಿಸಿ, ಅವರ ಆಡಳಿತವನ್ನ ಅಂತ್ಯಗೊಳಿಸಿ, ಆ ರಾಷ್ಟ್ರಕೂಟರ ರಾಜಧಾನಿಯಾಗಿರುವ ಮಾನ್ಯಕೇಟವನ್ನ ವಶಪಡಿಸಿಕೊಂಡು ಬೀದರ ಜಿಲ್ಲೆಯ ಬಸವ ಕಲ್ಯಾಣವನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತ ನಡೆಸಿರತಕ್ಕಂಥ ಇನ್ನೊಂದು ರಾಜಮನೆತನ ಕಲ್ಯಾಣದ ಚಾಲುಕ್ಯರು ಅಂತ. ಇದನ್ನ ಕಲ್ಯಾಣಿಯ ಚಾಲುಕ್ಯರು ಅಂತ ಅನ್ನಬಾರದು, ಬಹಳ ಜನ ಇದನ್ನ ಕಲ್ಯಾಣಿಯ ಚಾಲುಕ್ಯರು ಅಂತ ಕರೀತಾರೆ. ಇದು ಕಲ್ಯಾಣಿಯ ಚಾಲುಕ್ಯರು ಅಲ್ಲ, ಇದು ಕಲ್ಯಾಣದ ಚಾಲುಕ್ಯರು ಅಂತ ಚೆನ್ನಾಗಿ ಗೊತ್ತಿರಬೇಕು. ಕಲ್ಯಾಣದ ಚಾಲುಕ್ಯರು, ಈ ಕಲ್ಯಾಣದ ಚಾಲುಕ್ಯರಲ್ಲಿ ಸುಮಾರು 11 ಜನ ರಾಜರು ಆಡಳಿತವನ್ನು ಮಾಡ್ತಾರೆ. 11 ಜನ ಸುಮಾರು ರಾಜರಲ್ಲ, ಮತ್ತೆ ನಂಗೆ ಅರ್ಥ ಬೇರೆ ಆಗ್ತದ. ಸುಮಾರು 11 ಜನ ರಾಜರಲ್ಲಿ ಆಡಳಿತವನ್ನು ಮಾಡಿದರು. ಎರಡನೇ ತಲೆಪರಿಂದ ಆರಂಭವಾಗಿ ನಾಲ್ಕನೇ ಸೋಮೇಶ್ವರನವರೆಗೆ ಕರ್ನಾಟಕದ ಸಣ್ಣ ಸಣ್ಣ ಕೆಲವು ರಾಜಮನೆತನಗಳನ್ನು ತಮ್ಮ ಸಾಮಂತರನ್ನಾಗಿಸಿಕೊಂಡು ಆಡಳಿತ ಮಾಡಿದಂಥ ಒಂದು ರಾಜಮನೆತನ ಕಲ್ಯಾಣದ ಚಾಲುಕ್ಯರು. ಇಲ್ಲ 11 ಜನರೊಳಗೆ ಪ್ರಸಿದ್ಧಿಗೆ ಬಂದವರು ಅಂತಂದ್ರೆ ಒಂದು 4 ಜನ ಅಷ್ಟೇ, ಉಳಿದವರು ಯಾರೋ ಅಷ್ಟು ಪ್ರಸಿದ್ಧಿಗೆ ಬಂದವರು ಆಗಿರಲಿಲ್ಲ. ಅವರು ದುರ್ಬಲ ರಾಜರು ಆಗಿರ್ತಾರೆ, ಆದರೆ ಪ್ರಸಿದ್ಧಿಗೆ ಬಂದವರು ಕೆಲವು ಜನ ಮಾತ್ರ ಇರ್ತಿರ್ತಾರೆ. ನಾವು ಈ ಕಲ್ಯಾಣದ ಚಾಲುಕ್ಯರ ಯಾವ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನೋಡೋಣ. ಅದರ ಜೊತೆಗೆ ಕರ್ನಾಟಕದ ಮಟ್ಟಿಗೆ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಒಂದು ಸಣ್ಣ ಕಾನ್ಸೆಪ್ಟ್ ಬರ್ತದೆ, ಅದರ ಮೇಲೆ ಏನೇನು ಕ್ವಶನ್ಸನ್ನು ಕೇಳಬಹುದು ಅಂತೇಳಿ ಅದು ಒಂದು ಅಂಶವನ್ನು ನಾವಿಲ್ಲಿ ನೋಡೋಣ ಇವತ್ತಿನ ಒಂದು ತರಗತಿ ಒಳಗೆ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ನಮ್ಮ ಚಾನಲ್ ನೋಡ್ತಾ ಇದ್ರೆ, ದಯವಿಟ್ಟು ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ನಾವಿನ್ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಜೊತೆಗೆ ಲೈವ್ ತರಗತಿಗಳ ನೋಟಿಫಿಕೇಶನ್ ಅನ್ನು ಪಡೆದು ಲೈವ್ ಆಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ. ಓಕೆ, ಕ್ವಶನ್ ನಂಬರ್ ಫಸ್ಟ್. ಕಲ್ಯಾಣದ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಕಲ್ಯಾಣದ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಎರಡನೇ ತೈಲಪ್ಪ, ಬಿ ಮೂರನೇ ತೈಲಪ್ಪ, ಸಿ ಜಯಸಿಂಹ, ಡಿ ಆರನೇ ವಿಕ್ರಮಾದಿತ್ಯ ಅಂತ ಆಪ್ಷನ್ಸ್ ಇದೆ. ಓಕೆ, ಕಲ್ಯಾಣದ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು ಅನ್ನೋದಿಲ್ಲಿ ಪ್ರಶ್ನೆ ಆಗ್ಯದ. ನೋಡ್ರಿ, ನಾನು ನಿನ್ನೆ ಕ್ಲಾಸ್ ಅಂತಂದ್ರೆ ರಾಷ್ಟ್ರಕೂಟರ ಬಗ್ಗೆ ಹೇಳೋ ಟೈಮ್ನಾಗ ಲಾಸ್ಟ್ಗೆ ನಾನು ಹೇಳಿದೆ, ನಿಮ್ಗೆ ಏನು ಹೇಳಿದೆ ಅಂತಂದ್ರೆ, ಅಲ್ಲಿ ಒಬ್ಬ ಮೂರನೇ ಕೃಷ್ಣ ಅಂತ ಬರ್ತಾನೆ, ಅವನ ನಂತರ ಒಬ್ಬ ಕೊಟ್ಟಿಗ ಅಂತ ಬರ್ತಾನೆ, ಕೊಟ್ಟಿಗನ ನಂತರ ಒಬ್ಬ ಬರ್ತಾನೆ. ಯಾರಪ್ಪ ಕೊಟ್ಟಿಗನ ನಂತರ ಬರೋನು? ಎರಡನೇ ಕರ್ಕ ಅಂತೇಳಿ. ಮೂರನೇ ಕೃಷ್ಣ, ಕೊಟ್ಟಿಗ ಮತ್ತು ಆ ಎರಡನೇ ಕರ್ಕ ಅಂತ ಏನಿದಾರೋ, ಈ ಮೂರು ಜನರ ಬಳಿ ಸೇನಾಪತಿಯಾಗಿದ್ದಂಥ ಒಬ್ಬ ವ್ಯಕ್ತಿ, ಆತನ ಹೆಸರು ತೈಲಪ್ಪ ಅಂತೇಳಿ, ಅಥವಾ ಎರಡನೇ ತೈಲಪ್ಪ ಅಂತ ಇರ್ತಾನ, ಎರಡನೇ ತೈಲಪ್ಪ. ಈ ಎರಡನೇ ತೈಲಪ್ಪ ಎಂಬ ವ್ಯಕ್ತಿಯು ಯಾವಾಗ ಎರಡನೇ ಕರ್ಕನು ಆಡಳಿತಕ್ಕೆ ಬರ್ತಾನೋ, ಅವನ ದೌರ್ಬಲ್ಯವನ್ನು ಕಂಡು ಅವನಿಂದ ರಾಜ್ಯವನ್ನು ವಶಪಡಿಸಿಕೊಂಡು ಈತ ಆಡಳಿತಕ್ಕೆ ಬರ್ತಾನೆ ಎರಡನೇ ತೈಲಪ್ಪ. ಈ ಎರಡನೇ ತೈಲಪ್ಪನು ಬಾದಾಮಿ ಚಾಲುಕ್ಯರ ಸಂಬಂಧಿಕ ಆಯಿತ. ಸಂಬಂಧಿಕ ಅಂದ್ರೆ ಅವರ ಅದೇ ಮನೆತನದವನು ಈತ ಆಗಿರ್ತಾನೆ, ಅದಕ್ಕಾಗಿ ಅವನು ಚಾಲುಕ್ಯ ಅಂತ ಕರ್ಕೊಂಡ. ಆದರೆ ಇವನ ರಾಜಧಾನಿ ಮಾತ್ರ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ಆಗಿತ್ತು, ಅದಕ್ಕಾಗಿ ಅವರನ್ನ ಕಲ್ಯಾಣದ ಚಾಲುಕ್ಯರು ಎಂದು ಕರೆಯಲಾಯಿತು. ಕಲ್ಯಾಣದ ಚಾಲುಕ್ಯರು ಅಂತ ಕರೆಯಲಾಗ್ತದ. ಈ ಎರಡನೇ ತೈಲಪ್ಪ ಎಂಬ ವ್ಯಕ್ತಿಯು ಎಂಬ ರಾಜನು ಕ್ರಿಸ್ತಶಕ 973ರಿಂದ 997ರವರೆಗೆ ಆಡಳಿತವನ್ನ ಮಾಡ್ತಾನೆ. 973ರಿಂದ 997ರವರೆಗೆ ಈತ ಆಡಳಿತವನ್ನ ಮಾಡಿದ. ಈತನು ಆಡಳಿತಕ್ಕೆ ಬಂದಾಗ ಅಲ್ಲಿ ಯಾರ್ಯಾರು ರಾಷ್ಟ್ರಕೂಟರ ಸಾಮಂತರಾಗಿದ್ರೋ, ರಾಷ್ಟ್ರಕೂಟರ ಸಾಮಂತರಾಗಿದ್ದವರೆಲ್ಲರೂ ಸೇನಾಪತಿಯಾಗಿದ್ದವ ಹಿಮರಾಜ ಆಗ್ತಾ ಇದ್ದಾನೆ, ಈ ಸೇನಾಪತಿ ಕೈ ಒಳಗೆ ನಾವ್ಯಾಕೆ ಸಾಮಂತರಾಗಿರ್ಬೇಕು ಅಂತೇಳಿ ಇವನ ವಿರುದ್ಧ ದಂಗೆ ಎದ್ದರು. ಅವರೆಲ್ಲರೂ ದಂಗೆ ಎದ್ದಾಗ ಸಾಮಂತರೆಲ್ಲರ ದಂಗೆಯನ್ನು ಹತ್ತಿಕ್ಕಿದಂಥ ಈ ಎರಡನೇ ತೈಲಪ್ಪನು ಅವರೆಲ್ಲರನ್ನು ತನ್ನ ಸಾಮಂತರನ್ನಾಗಿ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಈತನು ಚೋಳರನ್ನ ಸೋಲಿಸಿ ಅವರಿಂದ 150 ಮದಗಜಗಳನ್ನು ಗೆದ್ದುಕೊಂಡ. ಅದೆಲ್ಲ ಕಥೆಯೆಲ್ಲ ಬೇಡ ನಮಗೆ, ಇಲ್ಲಿ ಎರಡು ಪಾಯಿಂಟ್ ಗೊತ್ತಿರಲಿ. ಒಂದು, ಈತ ಈ ಮನೆತನದ ಸ್ಥಾಪಕ ಅಂತೇಳಿ ಈತನಿಗೆ ಈ ಒಂದು ಬಿರುದು ಕೂಡ ಇದೆ. ಈತನಿಗಿದ್ದಂಥ ಬಿರುದು ತ್ರೈಲೋಕ್ಯಮಲ್ಲ ಅಥವಾ ತ್ರೈಲೋಕಮಲ್ಲ ಅಥವಾ ತ್ರಿಭುವನಮಲ್ಲ. ಬಾದಾಮಿ ಚಾಲುಕ್ಯರೊಳಗೆ ಎರಡನೇ ವಿಕ್ರಮಾದಿತ್ಯನಿಗೆ ಈ ಬಿರುದಿತ್ತು. ಆತನ ಎರಡನೇ
ರಾಣಿಯಾಗಿರುವ ತ್ರೈಲೋಕ ಮಹಾದೇವಿ ಬಿರುದನ್ನ ಕೊಟ್ಟಿದ್ದಳು. ಇವನಿಗೆಯೂ ಸಹಿತ ಅಂತ ಒಂದು ಬಿರುದಿದೆ, ತ್ರೈಲೋಕ್ಯಮಲ್ಲ ಅಥವಾ ತ್ರಿಭುವನಮಲ್ಲ ಅಂತ ಬಿರುದು ಇದೆ. ಓಕೆ, ಪ್ರಶ್ನೆ ಏನು? ಕಲ್ಯಾಣದ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದರೆ, ಯಾರಪ್ಪ? ಎರಡನೇ ತೈಲಪ್ಪ ಅಥವಾ ಇಮ್ಮಡಿ ತೈಲಪ್ಪ ಅಂತ ಹೇಳಿ ಈ ಮನೆತನದ ಸ್ಥಾಪಕ ಆಗಿರ್ತಾನೆ. ಓಕೆ, ನೋಡೋಣ ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನವರಲ್ಲಿ ಯಾರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿರಲಿಲ್ಲ? ಈ ಕೆಳಗಿನವರಲ್ಲಿ ಯಾರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿರಲಿಲ್ಲ ಅಂತ ಹೇಳಿ ಪ್ರಶ್ನೆ ಇದೆ. ಮೊದಲು ತಿಳ್ಕೊಂಡು, ಸಾಮಂತರಾಗಿರದವರು ಯಾರು, ಸಾಮಂತರಾಗಿದ್ದರು ಅಂತ ಕೇಳಿಲ್ಲ, ಯಾರು ಸಾಮಂತರಾಗಿರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ಸವದತ್ತಿಯ ರಟ್ಟರು, ಬಿ ದೇವಗಿರಿಯ ಸೇವುಣರು, ಸಿ ಯಲಬುರ್ಗಾದ ಸಿಂಧರು, ಡಿ ವಿಜಯನಗರದ ಅರಸರು ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸಾಮಂತರು ಅಂತಂದ್ರೆ ಏನು? ಅಧೀನರಾಜರು. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈ ಕಡೆ ಕಲ್ಯಾಣ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಯಾರ ಆಡಳಿತ ಇತ್ತು? ಈ ಚಾಲುಕ್ಯರ ಆಡಳಿತ ಇತ್ತು. ಅದೇ ಸಮಯದೊಳಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಸವದತ್ತಿ ಅಂತ ಬರ್ತದ, ಸವದತ್ತಿ, ಅದನ್ನು ಮೊದಲು ಸೌಗಂಧಿಪುರ ಅಂತ ಕರಿತಿದ್ರು. ಆ ಸವದತ್ತಿಯಲ್ಲಿ ರಟ್ಟರ ಆಡಳಿತ ಇತ್ತು. ರಟ್ಟರು ಆ ಪ್ರದೇಶವನ್ನ ಆಳ್ತಿದ್ರು. ಆದರೆ ಅವರು ಅಧೀನದಲ್ಲಿದ್ದದ್ದು ಕಲ್ಯಾಣದ ಚಾಲುಕ್ಯರಿಗೆ. ಪ್ರತಿ ವರ್ಷ ಇಂತಿಷ್ಟು ಅಂತ ಹಣವನ್ನ ಆ ಕಲ್ಯಾಣದ ಚಾಲುಕ್ಯರಿಗೆ ಕಪ್ಪವಾಗಿಯೇ ಕೊಡಬೇಕಾಗಿತ್ತು. ಇನ್ನ ಈ ಸವದತ್ತಿಯ ರಟ್ಟರ ಮೇಲೆ ಯಾರಾದರೂ ದಾಳಿ ಮಾಡಿದ್ರ ಅವರಿಗೆ ಕಲ್ಯಾಣದ ಚಾಲುಕ್ಯರು ರಕ್ಷಣೆಯನ್ನು ನೀಡ್ತಿದ್ರು. ಇದಕ್ಕೆ ಸಾಮಂತಿಕೆ ಅಂತ ಕರಿತಿರ್ತಾರೆ, ಸಾಮಂತರಾಗಿದ್ದವರು ಅಂತೇಳಿ ಅರ್ಥ. ಎಸ್, ಅದನ್ನ ಇಂಗ್ಲಿಷ್ನಾಗ ನಾವು ಪಿಡೇಟರ್ಸ್ ಅಂತ ಕರಿತಿರ್ತೀವಿ. ಇಲ್ಲಿ ನೋಡೋಣ ಪ್ರಶ್ನೆ ಏನು ಕೇಳ್ಯಾರ. ಈ ಕೆಳಗಿನವರಲ್ಲಿ ಯಾರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿರಲಿಲ್ಲ ಅಂತ ಪ್ರಶ್ನೆ ಇದೆ. ಇದನ್ನ ಬಿ ಎಡ್ ಸಿ ಇ ಟಿ ಎಕ್ಸಾಮ್ ಒಳಗ ಮತ್ತು ಕೆಸೆಟ್ ಎಕ್ಸಾಮ್ ಒಳಗ ಮತ್ತು ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಮೊದಲು ನಾವು ಆ ಕ್ವಶನ್ ಆನ್ಸರ್ ಆಮೇಲೆ ನೋಡೋಣ. ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದವರು ಯಾರು ಅಂತ ನೋಡೋಣ. ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದವರು ಯಾರು? ಮೊದಲಿಗೆ ಸವದತ್ತಿಯ ರಟ್ಟರು. ಸವದತ್ತಿಯ ರಟ್ಟರು ಅಂತೇಳಿ, ಸವದತ್ತಿಯ ರಟ್ಟರು ಮೊದಲನೇದವರು. ನೆಕ್ಸ್ಟ್ ಗೋವಾದ ಕದಂಬರು ಅಂತ ಬರ್ತಾರೆ. ಗೋವಾದ ಕದಂಬರು, ಗೋವಾದ ಕದಂಬರು ಅಂತೇಳಿ. ನೆಕ್ಸ್ಟ್ ಇದಾದ ನಂತರ ಹಾನಗಲ್ಲಿನ ಕದಂಬರು ಅಂತ ಬರ್ತಾರೆ. ಹಾನಗಲ್ಲಿನ ಕದಂಬರು, ಗೋವಾದ ಕದಂಬರು, ಹಾನಗಲ್ಲಿನ ಕದಂಬರು. ನೆಕ್ಸ್ಟ್ ಒನ್ ಉಚ್ಚಂಗಿಯ ಪಾಂಡ್ಯರು ಅಂತೇಳಿ. ಉಚ್ಚಂಗಿಯ ಪಾಂಡ್ಯರು ಅಂತ, ಉಚ್ಚಂಗಿಯ ಪಾಂಡ್ಯರು ಅಂತ ಒಂದು ಸಣ್ಣ ರಾಜಮನೆತನ ಇತ್ತು. ನೆಕ್ಸ್ಟ್ ಒನ್ ದೇವಗಿರಿಯ ಸೇವುಣರು. ಇಲ್ಲಿ ಹಾವೇರಿ ಜಿಲ್ಲೆಯ ದೇವಗಿರಿ ಅಂತ ಬರ್ತದೆ, ಮಹಾರಾಷ್ಟ್ರದ ದೇವಗಿರಿ ಅಲ್ಲ ಇದು, ದೇವಗಿರಿಯ ಸೇವುಣರು ಅಂತ ಬರ್ತದೆ. ದೇವಗಿರಿಯ ಸೇವುಣರು ಅಂತ ಒಂದು ಸಣ್ಣ ರಾಜಮನೆತನ. ನೆಕ್ಸ್ಟ್ ಒನ್ ಕೊಪ್ಪಳದ ಯಲಬುರ್ಗಾದಲ್ಲಿ ಸಿಂಧರು ಅಂತ ಬರ್ತದೆ. ಕೊಪ್ಪಳದ ಯಲಬುರ್ಗಾದಲ್ಲಿ ಸಿಂಧರು ಅಂತ ಒಂದು ರಾಜಮನೆತನ ಇತ್ತು. ನೆಕ್ಸ್ಟ್ ಒನ್ ಕೊಂಕಣದ ಶಿಲಾಹಾರರು ಅಂತೇಳಿ. ಕೊಂಕಣದ ಶಿಲಾಹಾರರು, ಕೊಂಕಣದ ಶಿಲಾಹಾರರು ಅವರು ಇವರ ಸಾಮಂತರಾಗಿದ್ರು. ನೆಕ್ಸ್ಟ್ ಒನ್ ದ್ವಾರ ಸಮುದ್ರದ ಹೊಯ್ಸಳರು, ದ್ವಾರ ಸಮುದ್ರದ ಹೊಯ್ಸಳರು ಇವರು ಸಹಿತ ಕಲ್ಯಾಣದ ಚಾಲುಕ್ಯರಿಗೆ ಆರಂಭದಲ್ಲಿ ಸಾಮಂತರಾಗಿದ್ದವರು. ದ್ವಾರ ಸಮುದ್ರದ ಹೊಯ್ಸಳರು ಇವನ್ ಇನ್ನುದಾವ, ಬಟ್ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ರಾಜಮನೆತನಗಳದಾವ ನೋಡ್ರಿ, ಇವೆಲ್ಲರೂ ಇವರಿಗೆ ಸಾಮಂತರಾಗಿದ್ರು. ಇಲ್ಲಿ ಕ್ವಶನ್ ಏನ್ ಕೇಳಿದಾರ ಅಂತಂದ್ರ, ಈ ಕೆಳಗಿನವರಲ್ಲಿ ಯಾರು ಈ ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿರಲಿಲ್ಲ, ಸಾಮಂತರಾಗಿರಲಿಲ್ಲ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾವಲ್ಲಿ? ಒಂದು ಸವದತ್ತಿಯ ರಟ್ಟರು ಅಂತಿದೆ, ಸೌತ್ರಟ್ಟರು ಇದೆ. ಆಮೇಲೆ ಯಲಬುರ್ಗಾದ ಸಿಂಧರು ಅಂತಿದೆ, ದೇವಗಿರಿಯ ಸೇವುಂಡರು ಅಂತಿದೆ. ಇನ್ನೊಂದು ವಿಜಯನಗರದ ಅರಸರು ಅಂತ ಕೊಟ್ಟಾರ. ವಿಜಯನಗರದ ಅರಸರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿರಲಿಲ್ಲ, ವಿಜಯನಗರದ ಅರಸರು ದ್ವಾರ ಸಮುದ್ರದ ಹೊಯ್ಸಳರು ಸಾಮಂತರಾಗಿದ್ದರು. ಅದಕ್ಕೆ ಇವೇನು ಎಂಟು ರಾಜಮನೆತನಗಳದಾವ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸವದತ್ತಿಯ ರಟ್ಟರು, ಗೋವಾದ ಕದಂಬರು, ಹಾನಗಲ್ಲಿನ ಕದಂಬರು, ಉಚ್ಚಂಗಿಯ ಪಾಂಡ್ಯರು, ದೇವಗಿರಿಯ ಸೇವುಣರು, ಯಲಬುರ್ಗಾದ ಸಿಂಧರು, ಕೊಂಕಣದ ಶಿಲಾಹಾರರು, ದ್ವಾರ ಸಮುದ್ರದ ಹೊಯ್ಸಳರು ಅಂತೀವಿ ಮನೆತನಗಳದಾವೋ, ಇವರೆಲ್ಲರೂ ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿ ಆಡಳಿತ ಮಾಡಿದಂಥ ರಾಜಮನೆತನಗಳು ಆಗಿರ್ತವೆ. ಓಕೆ, ನಾವೀಗ ನೋಡೋಣ ಕ್ವಶನ್ ನಂಬರ್ 3. ಅಕಳಂಕ ಚರಿತ ಎಂಬ ಬಿರುದು ಹೊಂದಿದ್ದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು? ಅಕಳಂಕ ಚರಿತ ಎಂಬ ಬಿರುದು ಹೊಂದಿದ್ದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು? ಎ ಎರಡನೇ ತೈಲಪ್ಪ, ಬಿ ಆರನೇ ವಿಕ್ರಮಾದಿತ್ಯ, ಸಿ ಸತ್ಯಾಸ್ರ ಇರೋ ಬೇಡಂಗ, ಡಿ ಮೂರನೇ ಸೋಮೇಶ್ವರ ಅಂತ ಕೊಡಿದ್ದಾರೆ. ಕರೆಕ್ಟ್ ಆಗಿ ಪ್ರಶ್ನೆಯನ್ನು ನೋಡ್ರಿ. ಅಕಳಂಕ ಚರಿತ ಎಂಬ ಬಿರುದನ್ನು ಹೊಂದಿದ್ದ
ಅಕಳಂಕ ಚರಿತ ಎಂಬ ಬಿರುದನ್ನು ಹೊಂದಿದ್ದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆಯನ್ನು ಕೊಡಿದ್ದಾರೆ. ಅಲ್ಲಿ ಆಪ್ಷನ್ಸ್ ಏನಿದೆ ಅಂತ ನೋಡ್ರಿ. ಏನಿದು ಅಕಳಂಕ ಚರಿತ ಅಂದ್ರೆ ಯಾವುದೇ ಕಳಂಕವನ್ನು ಹೊಂದಿಲ್ಲದ ಚರಿತ್ರೆಯನ್ನು ಹೊಂದಿದವನು ಅಥವಾ ಯಾವುದೇ ಕಳಂಕವನ್ನು ಹೊಂದಿಲ್ಲದ ಇತಿಹಾಸವನ್ನು ಹೊಂದಿದವನು ಅಕಳಂಕ ಚರಿತ ಅಂತ ಕರೀತಾರೆ. ಅಕಳಂಕ ಚರಿತ ನೆನಪಿರಲಿ, ಕಲ್ಯಾಣದ ಚಾಲುಕ್ಯರಲ್ಲಿ ಅಕಳಂಕ ಚರಿತ ಎಂಬ ಬಿರುದನ್ನು ಹೊಂದಿದ್ದವನು ಸತ್ಯಾಸ್ತ್ರ ಇರೋಬೇಡಂಗ, ಈ ಎರಡನೇ ತೈಲಪ್ಪನ ಮಗನಾಗಿರುವ ಸತ್ಯಾಸ್ತ್ರ ಇರೋಬೇಡಂಗ ಅವನಿಗೆ ಏನಂತ ಬಿರುದಿತ್ತು, ಅಕಳಂಕ ಚರಿತ ಅಂತ ಬಿರುದಿರ್ತದ. ಅಕಳಂಕ ಚರಿತ ಅಂತ ಬಿರುದಿತ್ತು ಅಕಳಂಕ ಚರಿತ. ಈತ 997 1800 ಆಡಳಿತ ಮಾಡ್ತಾನೆ. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇವನು, ಇಸ್ ಇಂಪಾರ್ಟೆಂಟ್ ಅಲ್ಲ, ಇವನೊಂದು ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಅಷ್ಟೇ ಇಲ್ಲಿ. ಅಷ್ಟೇ ಅಲ್ಲದೆ ಈ ಸತ್ಯಾಸ್ತ್ರ ಇರೋ ಬೇಡಂಗನು ರಣ್ಣನಿಗೆ ಆಶ್ರಯವನ್ನ ಕೊಟ್ಟಿದ್ದ, ರಣ್ಣನಿಗೆ ಆಶ್ರಯವನ್ನ ಕೊಟ್ಟಿದ್ದ. ಗದಾಯುದ್ಧದ ಲೇಖಕ ಆ ರಣ್ಣನಿಗೆ ಆಶ್ರಯವನ್ನ ಕೊಟ್ಟಿದ್ದ. ನೆನಪಿರಲಿ, ರಣ್ಣನ ಗದಾಯುದ್ಧದಲ್ಲಿ ಹೀರೋ ಯಾರು ಅಂದ್ರೆ ದುರ್ಯೋಧನ. ಹೀರೋ ದುರ್ಯೋಧನ ಅಂದ್ರ ಗದಾಯುದ್ಧದಲ್ಲಿ ರಣ್ಣನು ಹೀರೋ ಅಂತ ಅಂತ ಯಾಕೆ ಹೇಳಕತ್ತೀನಿ ಅಂತಂದ್ರ, ದುರ್ಯೋಧನನ ಬಲ ಏನಿತ್ತು, ಆತ ಮಾಡಿರುವ ಸಾಹಸಗಳೇನು, ಆತನ ಮಹತ್ವಾಕಾಂಕ್ಷೆ ಅನ್ನೋದನ್ನ ಹೇಳ್ದ. ಆದ್ರೆ ದುರ್ಯೋಧನ ಒಳ್ಳೆಯವನು ಅಂತ ಹೇಳಲಿಲ್ಲ ಆತ. ಆದ್ರೆ ಅವ್ನು ಮಾಡಿರ್ತಕ್ಕಂಥ ಕಾರ್ಯಗಳು ಅವನು ಬಲ ಏನಿತ್ತು, ಶಕುನಿ ಮಾತು ಕೇಳಿ ಆತ ಯಾವ ರೀತಿಯಾಗಿ ಕೆಟ್ಟ ಅನ್ನೋದನ್ನು ಹೇಳ್ತಾ ಬರ್ತಾನೆ. ಆದರೆ ರಣ್ಣನ ಗದಾಯುದ್ಧದಲ್ಲಿ ಸತ್ಯಾಶ್ರಯ ಇರವ ಬೇಡಂಗಣ್ಣನ್ನು ಭೀಮನಿಗೆ ಹೋಲಿಸಲಾಗಿದೆ. ಸತ್ಯಾಸ್ತ್ರ ಇರಬೇಡಂಗನನ್ನು ಭೀಮನಿಗೆ ಹೋಲಿಸಲಾಗಿದೆ. ಅಂದ್ರ ಇವ ನೋಡಿದ್ರ ಅತ್ಯಂತ ಬರ್ಬಾದ ಮನುಷ್ಯ ಇವನು, ಶ್ರೇಷ್ಠ ಸಮರ್ಥ ತಂದೆಯ ಅಸಮರ್ಥ ಮಗ ಇವನು, ಸತ್ಯಾಸ್ತ್ರ ಇರೋ ಬೇಡಂಗ. ಆದರೆ ಈ ರಣ್ಣನು ತಾನು ಉಪ್ಪು ತಿಂದಿದ್ದ ಅನ್ನೋ ಕಾರಣಕ್ಕಾಗಿ, ಆ ಮನೆಯ ಋಣ ತೀರಿಸೋ ಸಲುವಾಗಿ ತನ್ನ ಗ್ರಂಥದೊಳಗ ಸತ್ಯಾಸ್ತ್ರ ಇರೋ ಬೇಡಂಗನನ್ನ ಭೀಮನಿಗೆ, ಮಹಾಭಾರತದ ಭೀಮನಿಗೆ ಹೋಲಿಸಿ ಬರೀತಾನೆ. ಭೀಮನಿಗೆ ಹೋಲಿಸಿ ಬರುತ್ತೆ. ನೀವೆಲ್ಲ ಇದನ್ನ ಹೈಸ್ಕೂಲ್ ಒಳಗ ಪ್ರೈಮರಿ ಒಳಗ ಕಲ್ತಿರ್ತೀರಿ. ಆತ ಈತನ ಮೂದಲಿಕೆಯ ಮಾತು, ಅವ ಹೋಗಿ ವೈಶಂಪಾಯನ ಸರೋವರದ ಅಡಿಗೆ ಕುಳಿತುಕೊಂಡಿದ್ದಂತೆ, ಯಾರೋ ದುರ್ಯೋಧನ ಅಡಿಗೆ ಕುಳಿತುಕೊಂಡಿದ್ದಾಗ ಇವರ ಮೂದಲಿಕೆಯ ಮಾತುಗಳನ್ನು ಕೇಳಿ ಅವನಿಗೆ ಸಿಟ್ಟು ಬರುತ್ತದ. ಈತ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ರಣ್ಣ ಅಂತಂದ್ರೆ, ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ ಅಂತ ಹೇಳ್ತಾನೆ. ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ ಅಂದ್ರೆ, ವೈಶಂಪಾಯನ ಸರೋವರದ ನೀರಿನಲ್ಲಿ ಕುಳಿತುಕೊಂಡಿದ್ರು ಸಹಿತ ಆ ನೀರಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ದುರ್ಯೋಧನ ಬೆವತನಂತೆ, ಭಯದಿಂದಲ್ಲ ಈ ಪಾಂಡವರ ಮೇಲಿನ ಸಿಟ್ಟಿನಿಂದ. ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ ಅಂತೇಳಿ ಅವಾಗ ಆತ ಮೂದಲಿಕೆಯ ಮಾತುಗಳನ್ನ ಕೇಳಿ ಸಿಟ್ಟಿನಿಂದ ಆತ ಅಲ್ಲಿ ಬೆವತಾಗ ನೀರೊಳಗಿರ್ತಕ್ಕಂಥ ಜಲಚರಗಳೆಲ್ಲವೂ ಅನ್ನದ ಅಗಳು ಕುದಿಯುವ ಹಾಗೆ ಕೊತ ಕೊತ್ತನೆ ಕುದ್ದವು ಅಂತ. ಆಗ ಆತ ಎದ್ದು ಬಂದು ಇವ್ರ ಜೊತೆ ಅಂದ್ರೆ ಭೀಮನ ಜೊತೆ ಕಾದ ಕೇಳ್ತಾನೆ ದುರ್ಯೋಧನ. ದುರ್ಯೋಧನ ಕಾದ ಕೇಳಿದಾಗ ಅವರಿಬ್ಬರ ನಡುವೆ ಯುದ್ಧ ನಡೀತು. ಇಬ್ಬರು ಗದೆ ತಗೊಂಡು ಯುದ್ಧ ಮಾಡ್ತಾರೆ. ಗದಾ ಯುದ್ಧ ನಡೆದು ಕೊನೆಗೆ ಆತ ಈತನ ದುರ್ಯೋಧನನ ತೊಡೆಗೆ ಹೊಡಿತಾನೆ. ಈತ ಭೀಮ ದುರ್ಯೋಧನ ತೊಡೆ ಹೊಡೆದಾಗ ಗಿರಿ ಪರ್ವತಗಳು ಕತ್ತರಿಸಿ ನೆಲಕ್ಕುರುಳುವ ಹಾಗೆ ದುರ್ಯೋಧನ ನೆಲಕ್ಕುರುಳಿದ ಅಂತೇಳಿ ಈತ ವರ್ಣಿಸ್ತಾನೆ. ಯಾರು, ರಣ್ಣ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕನ್ನಡ ಕಾವ್ಯ ರಚನೆ ಮಾಡಿದವನು ರಣ್ಣ. ಆ ರಣ್ಣನಿಗೆ ಆಶ್ರಯ ನೀಡಿದ್ದವನು ಸತ್ಯಾಶ್ರಯ ಇರವ ಬೇಡಂಗ ಅಂತಕ್ಕಂಥ ವ್ಯಕ್ತಿ. ಆ ಸತ್ಯಾಶ್ರಯ ಇರೋ ಬೇಡಂಗನ ಬಿರುದೇನು ಅಂತಂದ್ರೆ ಅಕಳಂಕ ಚರಿತ ಅಂತ ಬಿರುದನ್ನು ಆತ ಹೊಂದಿದ್ದಾನೆ. ಇದು ಕ್ವಶನ್ ನಂಬರ್ 3 ನೋಡೋಣ. ಕ್ವಶನ್ ನಂಬರ್ 4, ವಾದಿರಾಜ ಎಂಬ ಸಂಸ್ಕೃತ ಕವಿಯು ಕರ್ನಾಟಕದ ಯಾವ ಅರಸನ ಆಸ್ಥಾನದಲ್ಲಿ ಇದ್ದನು? ವಾದಿರಾಜ ಎಂಬ ಸಂಸ್ಕೃತ ಕವಿಯು ಕರ್ನಾಟಕದ ಯಾವ ರಾಜನ ಆಸ್ಥಾನದಲ್ಲಿ ಇದ್ದನು ಅಂತ ಪ್ರಶ್ನೆ ಇದೆ. ಎ ಇರವ ಬೇಡಂಗ, ಬಿ ಆರನೇ ವಿಕ್ರಮಾದಿತ್ಯ, ಸಿ ಎರಡನೇ ಜಯಸಿಂಹ, ಡಿ ಒಂದನೇ ಸೋಮೇಶ್ವರ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 4 ಏನು, ವಾದಿರಾಜ ಎಂಬ ಸಂಸ್ಕೃತ ಕವಿಯು, ವಾದಿರಾಜ ಎಂಬ ಸಂಸ್ಕೃತ ಕವಿಯು ಕರ್ನಾಟಕದ ಯಾವ ರಾಜನ ಆಸ್ಥಾನದಲ್ಲಿದ್ದನೋ ಅಂತ ಪ್ರಶ್ನೆ ಇದೆ. ಅದು ಇಲ್ಲಿ ಒಂದು ಸ್ವಲ್ಪ ನೀವು ಗೊಂದಲಕ್ಕೀಡಾಗ್ತಕ್ಕಂಥ ಚಾನ್ಸಸ್ ಇರ್ತದ. ಯಾಕೆ ನೀವು ಗೊಂದಲಕ್ಕೀಡಾಗ್ತೀರಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಶೋಧರ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ, ಯಶೋಧರ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಮಗೆ ತಟ್ ಅಂತ ನೆನಪಿಗೆ ಬರತಕ್ಕಂಥ ಉತ್ತರ ಜನ್ನ ಅಂಥೇಳಿ. ಆದರೆ ಇಲ್ಲೇ ನೀವು ಕನ್ಫ್ಯೂಸ್ ಆಗೋದು, ಜನ್ನನು ಬರೆದಿರುವ ಯಶೋಧರ ಚರಿತೆ ಇದೆ, ವಾದಿರಾಜನು ಬರೆದಿರುವ ಕೃತಿ ಯಶೋಧರ ಚರಿತೆ ಅಂತಲೇ ಇದೆ. ಜನ್ನನು ಆ ಹೊಯ್ಸಳರ ಕಾಲದ ಕವಿಯಾಗಿದ್ದ. ಜನ್ನನು ಬರೆದಿರುವ ಯಶೋಧರ ಚರಿತೆಯು ಕನ್ನಡ ಭಾಷೆಯದ್ದಾಗಿದ್ದರೆ, ಈ ವಾದಿರಾಜನು ಬರೆದ ಯಶೋಧರ ಚರಿತೆಯು ಸಂಸ್ಕೃತ ಭಾಷೆಯ ಇದು ಯಶೋಧರ ಚರಿತೆಯಾಗಿದೆ. ಈಗ ನಾವು ನೋಡೋಣ ವಾದಿರಾಜ, ಈ ವಾದಿರಾಜನ ಕೃತಿ ಯಶೋಧರ ಚರಿತೆ,
ವಾದಿರಾಜನ ಕೃತಿ ಯಶೋಧರ ಚರಿತೆ ಅಂತಿದೆ. ಯಶೋಧರ ಚರಿತೆ ಇದು ಸಂಸ್ಕೃತ ಭಾಷೆ ಯಶೋಧರ ಚರಿತೆ. ಕನ್ನಡದ ಯಶೋಧರ ಚರಿತೆಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಈ ಹೊಯ್ಸಳರ ಕಾಲದ ಕವಿಯಾಗಿದ್ದಂಥ ಜನ್ನ. ಯಾರು ಜನ್ನ? ಈ ವಾದಿರಾಜ ಎಂಬ ಸಂಸ್ಕೃತದ ಕವಿಯು ಕಲ್ಯಾಣದ ಚಾಲುಕ್ಯರೊಳಗೊಬ್ಬ ರಾಜ ಇರ್ತಾನೆ, ಎರಡನೇ ಜಯಸಿಂಹ ಅಂತೇಳಿ. ಈ ಎರಡನೇ ಜಯಸಿಂಹನ ಆಸ್ಥಾನದೊಳಗ ವಾದ್ಯರಾಜ ಎಂಬ ಕವಿ ಇದ್ದ. ಆತನಿಗೆ ಈ ವಾದ್ಯರಾಜನಿಗೆ ಈ ಎರಡನೇ ಜಯಸಿಂಹನು ಆಶ್ರಯವನ್ನ ಕೊಟ್ಟಿದ್ದ. ಇಲ್ಲಿ ಪ್ರಶ್ನೆ ಕೇಳಿದ್ದ ಅದನ್ನ, ವಾದ್ಯರಾಜ ಎಂಬ ಸಂಸ್ಕೃತ ಕವಿಯು ಕರ್ನಾಟಕದ ಯಾವ ಅರಸನ ಆಸ್ಥಾನದಲ್ಲಿದ್ದ ಅಂತ ಪ್ರಶ್ನೆ ಕೇಳಿದರೆ ಈತ ಇದ್ದದ್ದು ಎರಡನೇ ಜಯಸಿಂಹನ ಆಸ್ಥಾನದಲ್ಲಿ. ನಾವೀಗ ನೋಡೋಣ ಕ್ವಶನ್ ನಂಬರ್ 5. ಕೊಪ್ಪಂ ಕದನದಲ್ಲಿ ರಾಜಾದಿರಾಜ ಚೋಳನನ್ನು ಸೋಲಿಸಿದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು? ಕೊಪ್ಪಂ ಕದನದಲ್ಲಿ ರಾಜಾದಿರಾಜ ಚೋಳನನ್ನು ಸೋಲಿಸಿದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆ ಇದೆ. ಎ ಒಂದನೇ ಸೋಮೇಶ್ವರ, ಬಿ ಮೂರನೇ ಸೋಮೇಶ್ವರ, ಸಿ ಆರನೇ ವಿಕ್ರಮಾದಿತ್ಯ, ಡಿ ಎರಡನೇ ತೈಲಪ್ಪ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ನಾವು ನೋಡೋಣ ಕ್ವಶನ್ ಏನಿದೆ ಅಂತಂದ್ರೆ, ಕೊಪ್ಪಂ ಕದನದಲ್ಲಿ ಚೋಳರ ರಾಜಾದಿರಾಜ ಚೋಳನನ್ನು ಸೋಲಿಸಿದ ಕನ್ನಡದ ಅರಸ ಯಾರು ಅಥವಾ ಕಲ್ಯಾಣದ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆ ಇದೆ. ಮೊದಲು ಗೊತ್ತಿರಲಿ, ಕೊಪ್ಪಂ ಕದನ ನಡೆದದ್ದು 1054. ನಾನು ಹಿಂದಿನ ತರಗತಿ ಒಳಗೆ ನಿಮಗೊಂದು ಕದನ ಹೇಳಿದ್ದೆ, ತೆಕ್ಕೊಳಂ ಕದನ ಅಂತೇಳಿ. ರಾಷ್ಟ್ರಕೂಟರ ಮೂರನೇ ಕೃಷ್ಣ ಮತ್ತು ಚೋಳರ ಒಂದನೇ ಪರಾಂತಕ ನಡುವೆ ತೆಕ್ಕೊಳಂ ಕದನ ಅಂತ ನಡೆದಿತ್ತು 949 ನಲ್ಲಿ. ಈಗ ನಾ ಹೇಳೋದು 1054 ನಲ್ಲಿ, 1054 ಕೊಪ್ಪಂ ಕದನ ಅಂತ ನಡೀತದ. ಅಂದಿನ ಕೊಪ್ಪಂ ಇಂದಿನ ಕೊಪ್ಪಳ, ಕೊಪ್ಪಂ ಇದು ಕೊಪ್ಪಳ, ಅದು ಕೊಪ್ಪಳ ಕದನ ಅಂದ್ರು ಓಕೆ, ಕೊಪ್ಪಂ ಕದನ ಅಂದ್ರು ಓಕೆ. ಇದು ನಡೆದದ್ದು 1054. ಈ ರಾಜಾದಿರಾಜ ಚೋಳನ ವಿರುದ್ಧ ಈ ಒಂದು ಕದನದಲ್ಲಿ ಹೋರಾಡಿದ ನಮ್ಮ ಕನ್ನಡದ ಕಲ್ಯಾಣದ ಚಾಲುಕ್ಯರ ಮನೆತನದ ಅರಸ ಒಂದನೇ ಸೋಮೇಶ್ವರ ಅಂತ ಬರ್ತಾನೆ. ಒಂದನೇ ಸೋಮೇಶ್ವರ, ಈ ಒಂದನೇ ಸೋಮೇಶ್ವರ ಮತ್ತು ರಾಜಾದಿರಾಜನ ನಡುವೆ ಈ ಕದನ ನಡೆಯಿತು. ಈ ಕದನದಲ್ಲಿ ಒಂದನೇ ಸೋಮೇಶ್ವರನು ರಾಜಾದಿರಾಜನನ್ನು ಸೋಲಿಸಿದ. ಇವನನ್ನು ಸೋಲಿಸಿ ಈ ಒಂದನೇ ಸೋಮೇಶ್ವರ ಅಣ್ಣಿಗೇರಿಯಲ್ಲಿ, ಇವತ್ತಿನ ಧಾರವಾಡ ಜಿಲ್ಲೆ ಬರ್ತದೆ, ಅಣ್ಣಿಗೇರಿಯಲ್ಲೊಂದು ಅಮೃತೇಶ್ವರ ಎಂಬ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ. ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯ ಅಂತ ನಿರ್ಮಾಣ ಆಯಿತು. ಅದು ನಿರ್ಮಾಣವಾದದ್ದು ಒಂದನೇ ಸೋಮೇಶ್ವರನ ಕಾಲದಲ್ಲಿ. ಯಾವ ಕದನದ ಸವಿ ನೆನಪಿಗಾಗಿ ಅಂತಂದ್ರೆ, ಕೊಪ್ಪಂ ಕದನದ ಸವಿ ನೆನಪಿಗಾಗಿ ಇದು ನಿರ್ಮಾಣ ಆಗ್ತದ. ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯ, ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಕೊಪ್ಪಂ ಕದನದಲ್ಲಿ ರಾಜಾದಿರಾಜ ಚೋಳನನ್ನು ಸೋಲಿಸಿದ ಕಲ್ಯಾಣದ ಚಾಲುಕ್ಯರ ಅರಸ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಯಾರಪ್ಪ? ಒಂದನೇ ಸೋಮೇಶ್ವರ ಅಂತೇಳಿ. ಇಂಪಾರ್ಟೆಂಟ್ ಇವನು. ಅಷ್ಟೇ ಅಲ್ಲದೆ ಈ ಕದನದ ಸವಿ ನೆನಪಿಗಾಗಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಅಮೃತೇಶ್ವರ ಎಂಬ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ. ಅಣ್ಣಿಗೇರಿಯ ಅಮೃತೇಶ್ವರ ಎಂಬ ದೇವಾಲಯ ನಿರ್ಮಾಣ ಆಯಿತು. ಇದು ಕ್ವಶನ್ ನಂಬರ್ 5. ನೋಡೋಣ ಕ್ವಶನ್ ನಂಬರ್ 6. ಕ್ರಿಸ್ತಶಕ 1076 ವಿಕ್ರಮಶಕೆ ಆರಂಭಿಸಿದ ಅರಸ ಯಾರು? ಕ್ರಿಸ್ತಶಕ 1076 ವಿಕ್ರಮಶಕೆ ಆರಂಭಿಸಿದ ಅರಸ ಯಾರು ಅಂತ ಪ್ರಶ್ನೆ ಕೇಳಿದರೆ, ಆಪ್ಷನ್ ಎ ಎರಡನೇ ವಿಕ್ರಮಾದಿತ್ಯ, ಬಿ ಐದನೇ ವಿಕ್ರಮಾದಿತ್ಯ, ಸಿ ಆರನೇ ವಿಕ್ರಮಾದಿತ್ಯ, ಡಿ ಮೂರನೇ ವಿಕ್ರಮಾದಿತ್ಯ ಅಂತೆಲ್ಲ ಆಪ್ಷನ್ಸ್ ಇದೆ. ಕ್ವಶನ್ ಏನು, 1076 ವಿಕ್ರಮಶಕೆಯನ್ನು ಆರಂಭಿಸಿದ ಅರಸ ಯಾರು, ಕನ್ನಡದ ಅರಸ ಯಾರು ಅಂತ ಪ್ರಶ್ನೆ ಇದೆ. ಓಕೆ, ಅಲ್ಲಿ ಕೊಟ್ಟಾರ ಎರಡನೇ ವಿಕ್ರಮಾದಿತ್ಯ, ಐದನೇ ವಿಕ್ರಮಾದಿತ್ಯ, ಆಮೇಲೆ ಒಬ್ಬ ಮೂರನೇ ವಿಕ್ರಮಾದಿತ್ಯ, ಆರನೇ ವಿಕ್ರಮ ಅಂತೆಲ್ಲ ಆಪ್ಷನ್ ಇದಾವೆ. ಇಲ್ಲಿ ನಾವು ನೋಡೋಣ ವಿಕ್ರಮಶಕೆ ಆರಂಭಿಸಿದ ಅರಸ ಯಾರು ಅಂತೇಳಿ. ಇದೇ ಕಲ್ಯಾಣದ ಚಾಲುಕ್ಯರ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ಆರನೇ ವಿಕ್ರಮಾದಿತ್ಯ. ಕದಂಬರಲ್ಲಿ ಪ್ರಸಿದ್ಧನಾಗಿದ್ದವನು ಕಾಕೋತ್ಸವರ್ಮ, ಗಂಗರಲ್ಲಿ ದುರ್ವಿಣಿತ, ಬಾದಾಮಿ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಿಕೇಶಿ, ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷನೃಪತುಂಗ, ಕಲ್ಯಾಣದ ಚಾಲುಕ್ಯರಲ್ಲಿ ಆರನೇ ವಿಕ್ರಮಾದಿತ್ಯ. ಕಲ್ಯಾಣದ ಚಾಲುಕ್ಯರ ಮನೆತನದ ಅತ್ಯಂತ ಪ್ರಸಿದ್ಧನಾಗಿರುವ ಅರಸ ಆರನೇ ವಿಕ್ರಮಾದಿತ್ಯ ಅಂತ ಬರ್ತಾನೆ. ನೆನ್ಪಿಟ್ಟುಕೊಳ್ಬೇಕು, ಅತ್ಯಂತ ಪ್ರಸಿದ್ಧ ಆರನೇ ವಿಕ್ರಮಾದಿತ್ಯ. ಈ ಆರನೇ ವಿಕ್ರಮಾದಿತ್ಯನು 1076 ಆಡಳಿತವನ್ನ ಆರಂಭಿಸ್ತಾನೆ. 1076 1127 ಈ ಆರನೇ ವಿಕ್ರಮಾದಿತ್ಯನ ಆಡಳಿತ ನಡೀತದ.
1076 ರಿಂದ 1127 ವರೆಗೆ ಈತನ ಆಡಳಿತ ನಡೆಯಿತು. ಈ ಆರನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 1076 ರಲ್ಲಿ ತಾನೇ ಆಡಳಿತಕ್ಕೆ ಬಂದನು. ಇದನ್ನ ವಿಕ್ರಮಶಕೆ ಎಂದು ಆರಂಭಿಸಿದ. ಇದನ್ನು ವಿಕ್ರಮಶಕೆ ಎಂದು ಆರಂಭಿಸಿದ. ನೆನಪಿರಲಿ, ವಿಕ್ರಮಶಕೆ. ಈ ವಿಕ್ರಮಶಕೆಯನ್ನು ಆರಂಭಿಸಿದ ಎಂದು ಹೇಳುವ ಶಾಸನ ಗದಗ ಶಾಸನ ಅಂತ ಹೇಳಿ. ಗದಗ ಶಾಸನ ಹೇಳ್ತದ 1076 ರಲ್ಲಿ ಇತನು ವಿಕ್ರಮಶಕೆಯನ್ನು ಆರಂಭಿಸಿದ. ಆತನಿಗೆ ಪಟ್ಟಾಭಿಷೇಕವಾದ ವರ್ಷ ಏನಾಯ್ತು, ಅದನ್ನ ಹೊಸ ಒಂದು ಯುಗ ಆರಂಭ ಆಯ್ತು, ಹೊಸ ಶಕೆ ಆರಂಭ ಆಯ್ತು ಅಂತ ಹೇಳಿ ವಿಕ್ರಮಶಕೆ ಅಂತ ಹೇಳಿ ಆತ ಆರಂಭಿಸ್ತಾನೆ. ಶಕೆ ಅನ್ನಬಾರದು, ಶಕೆ ಅಂದ್ರೆ ಹೀಟ್ ಆಗೋದು. ಶಕೆ ಶಕೆಯನ್ನು ಈತ ಆರಂಭಿಸ್ತಾನ. ಯಾವಾಗ 1076 ರಲ್ಲಿ ಪ್ರಶ್ನೆ ಕೇಳಿದ್ದ ಅದನ್ನ, ಎಷ್ಟನೇ ವಿಕ್ರಮಾದಿತ್ಯ? ಆರನೇ ವಿಕ್ರಮಾದಿತ್ಯ ಅಂತ ಹೇಳಿ. ಓಕೆ, ನೋಡೋಣ ಕ್ವಶನ್ ನಂಬರ್ 7. ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳನ್ನು ವಿವರಿಸುವ ಶಾಸನ ಯಾವುದು? ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳನ್ನು ವಿವರಿಸುವ ಶಾಸನ ಯಾವುದು? ಇದು ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7. ಆಪ್ಷನ್ ಎ ಗದಗ ಶಾಸನ, ಬಿ ಲಕ್ಷ್ಮೇಶ್ವರ ಶಾಸನ, ಸಿ ಕೊಣ್ಣೂರು ಶಾಸನ, ಡಿ ಸಂಜನ ಶಾಸನ. ಸಂಜನ ಶಾಸನ, ಸಂಜನ ಶಾಸನ ಅಂತೇಳಿ ಆಪ್ಷನ್ಸ್ ಇದೆ. ಓಕೆ, ಇಲ್ಲಿ ನೋಡೋಣ. ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳನ್ನು ಕುರಿತು ವಿವರಿಸುವ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ. ಒಂದು ನೋಡೋಣ, ಆಪ್ಷನ್ ಸಂಜನ ಶಾಸನ ಅಂತಿದೆ. ಆ ಸಂಜನ ಶಾಸನ ಅಥವಾ ಸಂಜನ ಶಾಸನವು ಮೂರನೇ ಗೋವಿಂದನು ಕೈಗೊಂಡಿರುವ ಸೈನಿಕ ಸಾಧನೆಗಳನ್ನು ಕುರಿತು ವಿವರಿಸುತ್ತದೆ. ಮೂರನೇ ಗೋವಿಂದ ಹಿಮಾಲಯದವರೆಗೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ ಎಂದು ಹೇಳುವ ಶಾಸನ ಸಂಜನ ಶಾಸನ. ಇದು ಒಂದಾಯಿತು. ಇನ್ನೊಂದು ಕೊಟ್ಟಾರ ಕೊಣ್ಣೂರು ಶಾಸನ ಅಂತೇಳಿ. ಅಮೋಘ ವರ್ಷ ನೃಪತುಂಗನು ತನ್ನ ಸೇನಾಪತಿ ಬಂಕೇಶನ ಹೆಸರಿನ ಮೇಲೆ ಬಂಕಾಪುರ ಎಂಬ ನಗರವನ್ನು ಕಟ್ಟಿದ್ದ ಎಂದು ಹೇಳುವ ಶಾಸನ ಕೊಣ್ಣೂರು ಶಾಸನ. ಇದು ಆಯಿತು. ಗದಗ ಶಾಸನ. ಗದಗ ಶಾಸನ ಏನು ಹೇಳ್ತದ, ಈ ಆರನೇ ವಿಕ್ರಮಾದಿತ್ಯನು ವಿಕ್ರಮಶಕೆಯನ್ನು ಆರಂಭಿಸಿದ್ದ ಎಂದು ಹೇಳುವ ಶಾಸನ ಯಾವುದಪ್ಪ, ಗದಗ ಶಾಸನ. ಇಲ್ಲಿ ಕ್ವಶನ್ ಕೇಳಿದ್ದೇನು, ಆರನೇ ವಿಕ್ರಮಾದಿತ್ಯನ ಸೈನಿಕ ಸಾಧನೆಗಳನ್ನು ವಿವರಿಸತಕ್ಕಂಥ ಶಾಸನ ಯಾವುದು ಅಂತ ಕೇಳಿದರ. ಏಳನೇ ಪ್ರಶ್ನೆ, ಇದು ಲಕ್ಷ್ಮೇಶ್ವರ ಶಾಸನ. ಇದು ಲಕ್ಷ್ಮೇಶ್ವರ ಶಾಸನ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಅಂತ ಬರುತ್ತದ. ಲಕ್ಷ್ಮೇಶ್ವರ ಶಾಸನವು ಈತನು ಕೈಗೊಂಡಿರುವ, ಅಂದ್ರೆ ಆರನೇ ವಿಕ್ರಮಾದಿತ್ಯನು ಕೈಗೊಂಡಿರುವ ಸೈನಿಕ ಸಾಧನೆಗಳನ್ನು ವಿವರಿಸುತ್ತದೆ. ಸೈನಿಕ ಸಾಧನೆಗಳು, ಈತನ ಸೈನಿಕ ಸಾಧನೆಗಳು ಬಾಳದವ. ಮೊದಲನೆಯದ್ದು ಸಾಮಂತರೆಲ್ಲರ ದಂಗೆಯನ್ನು ಹತ್ತಿಕ್ಕಿದ್ದು. ಅವನು ಆಡಳಿತಕ್ಕೆ ಬಂದಾಗ ಈ ಸಾಮಂತರಲ್ಲಿ ಕೆಲವು ಜನ ದಂಗೆ ಇದ್ರಂತೆ, ಇವರ ದಂಗೆಯನ್ನು ಹತ್ತಿಕ್ಕಿದ. ಒಂದು. ಎರಡನೇ ಅಂಶ ನೆನಪಿರಲಿ, ಎರಡನೇದು 1108 ರಲ್ಲಿ ಕಂಚಿಯನ್ನು ಗೆದ್ದುಕೊಳ್ಳುತ್ತಾನೆ. ತಮಿಳುನಾಡಿನ ಕಂಚಿ, ಇವತ್ತು ಕಂಚಿಪುರಂ ಅಂತ ಕರೀತಲ್ಲ, ಕಂಚಿಯನ್ನು ಗೆದ್ದುಕೊಂಡ. ಎರಡನೇದು. ಮೂರನೇದು, ಇವರಿಗೆ ಸಾಮಂತರಾಗಿ ದ್ವಾರ ಸಮುದ್ರದ ಹೊಯ್ಸಳರು ಅಂತಿದ್ರು. ಕಲ್ಯಾಣದ ಚಾಲುಕ್ಯರ ಸಾಮಂತರು ದ್ವಾರ ಸಮುದ್ರದ ಹೊಯ್ಸಳರು. ದ್ವಾರ ಸಮುದ್ರದ ಹೊಯ್ಸಳರಿಗೊಬ್ಬ ವಿಷ್ಣುವರ್ಧನ ಅಂತ ರಾಜ ಇದ್ದ. ಆ ವಿಷ್ಣುವರ್ಧನ ಇವರಿಗೆ ಸಾಮಂತರಾಗಿದ್ದ. ವಿಷ್ಣುವರ್ಧನ ಸ್ವತಂತ್ರ ಘೋಷಿಸಿಕೊಳ್ಳಬೇಕಂತೇಳಿ ಇವನ ವಿರುದ್ಧ ದಂಗೆ ಎದ್ದ. ವಿಷ್ಣುವರ್ಧನ ಎಂಬ ರಾಜನು ಆರನೇ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಎದ್ದ. ದಂಗೆ ಎದ್ದಾಗ ಈ ಆರನೇ ವಿಕ್ರಮಾದಿತ್ಯ ವಿಷ್ಣುವರ್ಧನ ದಂಗೆಯನ್ನು ಹತ್ತಿಕ್ಕಿದ. ಅವನನ್ನು ಮತ್ತೆ ತನ್ನ ಸಾಮಂತನನ್ನಾಗಿ ಮಾಡ್ಕೊಳ್ತಾನೆ. ಅಂದ್ರೆ ವಿಷ್ಣುವರ್ಧನ ಸ್ವತಂತ್ರ ಅರಸ ಅಲ್ಲ, ಅವನು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತನಾಗಿನೇ ಇದ್ದ. ಕಲ್ಯಾಣ ಚಾಲುಕ್ಯರಿಗೆ ಸಾಮಂತನಾಗಿದ್ದ. ಯಾರೋ ಆ ವಿಷ್ಣುವರ್ಧನ ಈ ಎಲ್ಲರ ದಂಗೆಯನ್ನು ಹತ್ತಿಕ್ಕಿದ ನೋಡ್ರಿ ಅವನು. ಅದಕ್ಕೆ ಈ ಲಕ್ಷ್ಮೇಶ್ವರ ಶಾಸನ ಹೇಳ್ತದ ಏನಂತೇಳಿ, ಸಾಗರದವರೆಗಿನ ಭೂಮಿಯಲ್ಲಿನ ಬಂಡೆದ್ದ ದೊರೆಗಳನ್ನು ಬುಡ ಸಮೇತ ಕಿತ್ತು ಗಲಗಲನೆ ಅಗಿದು ಉಗಿದು ನೀರಿನಲ್ಲಿ ಬಿಸುಟಿ ಭೂಮಿಯನ್ನು ನಿಷ್ಕಳಂಕವನ್ನಾಗಿ ಮಾಡಿದ ಅಂತ ಹೇಳ್ತದ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನಾನು. ಇದನ್ನೇ ಇದೇ ಸೆಂಟೆನ್ಸ್ ಅನ್ನ ಕೊಟ್ಟು ಕ್ವಶನ್ ಕೇಳ್ತಾರೆ. ಏನು, ಸಾಗರದವರೆಗಿನ ಭೂಮಿಯಲ್ಲಿನ ಬಂಡೆದ್ದ ದೊರೆಗಳನ್ನು ಬುಡ ಸಮೇತ ಕಿತ್ತು ಗಲಗಲನೆ ಅಗಿದು ಉಗಿದು ನೀರಿನಲ್ಲಿ ಬಿಸುಟಿ ಭೂಮಿಯನ್ನ ನಿಷ್ಕಳಂಕವನ್ನಾಗಿ ಮಾಡಿದ. ಅಂದ್ರೆ ಯಾರ್ಯಾರು ಬಂಡೆ ಇದ್ದಿದ್ರೋ ಈ ಭೂಮಂಡಲದಲ್ಲಿ ಅವರೆಲ್ಲರನ್ನ ಬುಡ ಸಮೇತ ಕಿತ್ತು ಬಾಯೊಳಗಾಕಿ ಗಲಗಲನೆ ಅಗಿದು ಉಗಿದು ನೀರಿನಲ್ಲಿ ಬಿಸುಟಿ ಭೂಮಿಯನ್ನು ನಿಷ್ಕಳಂಕವನ್ನಾಗಿ ಮಾಡಿದ ಅಂತೇಳಿ ಯಾವ ಶಾಸನ ಹೇಳ್ತದ, ಈ ಲಕ್ಷ್ಮೇಶ್ವರ ಶಾಸನ ಹೇಳ್ತದ. ಆ ಒಂದು ಸೆಂಟೆನ್ಸ್ ನಮಗೆ ಗೊತ್ತಿದ್ರೆ ಅದು ಆತನ ಸೈನಿಕ ಸಾಧನೆಗಳನ್ನು ಹೇಳ್ತದ ಅಂತೇಳಿ ನಾವು ತಿಳ್ಕೊಂಡ್ಬಿಡ್ಬೋದು. ಓಕೆ, ನಾ ಆ ಸೆಂಟೆನ್ಸ್ ಅನ್ನ ಇನ್ನೊಮ್ಮೆ ಹೇಳ್ತೀನಿ. ಸಾಗರದವರೆಗಿನ ಭೂಮಿಯಲ್ಲಿನ ಬಂಡೆದ್ದ ದೊರೆಗಳನ್ನು ಬುಡ ಸಮೇತ ಕಿತ್ತು ಗಲಗಲನೆ ಅಗಿದು ಉಗಿದು ನೀರಿನಲ್ಲಿ ಬಿಸುಟಿ ಭೂಮಿಯನ್ನು ನಿಷ್ಕಳಂಕವನ್ನಾಗಿ ಮಾಡಿದ ಯಾರು, ಆರನೇ ವಿಕ್ರಮಾದಿತ್ಯ ಅಂತೇಳಿ ಆತನ ಸೈನಿಕ ಸಾಧನೆಗಳನ್ನ ಈ ಲಕ್ಷ್ಮೇಶ್ವರ ಶಾಸನ ವಿವರಿಸ್ತದೆ. ಓಕೆ, ಇದು ಗೊತ್ತಿರಬೇಕು. ಕ್ವಶನ್ ನಂಬರ್ 7 ನೋಡೋಣ. ಕ್ವಶನ್ ನಂಬರ್ 8. ಕಾಶ್ಮೀರದ ಕವಿ ಬಿಲ್ಹಣನಿಗೆ ಆಶ್ರಯ ನೀಡಿದ್ದ ಕನ್ನಡದ ಅರಸ ಯಾರು?
ಕಾಶ್ಮೀರದ ಕವಿ ಬಿಲ್ಲ ನನಗೆ ಆಶ್ರಯ ನೀಡಿದ್ದ ಕನ್ನಡದ ಅರಸ ಅಂತ ಪ್ರಶ್ನೆ ಇದೆ ಇದು ಕ್ವೆಶ್ಚನ್ ನಂಬರ್ 8 ಕ್ವೆಶ್ಚನ್ ನಂಬರ್ 8 ಆಪ್ಷನ್ ಎ ದುರ್ವಿನಿತ ಬಿ ಇಮ್ಮಡಿ ಪುಲಿಕೇಶಿ ಸಿ ನೃಪತುಂಗ ಡಿ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಓಕೆ ಇಲ್ಲಿ ನೋಡೋಣ ಕಾಶ್ಮೀರದ ಕವಿ ಬಿಲ್ಹಣ ಅಂತ ಹೇಳಿ ಕಾಶ್ಮೀರದ ಕವಿ ಬಿಲ್ಹಣ ಅಂತ ಇದ್ದಾನೆ ಬಿಲ್ಹಣ ಈ ಬಿಲ್ಹಣನು ಇದ್ದದ್ದು ನಮ್ಮ ಆರನೇ ವಿಕ್ರಮಾದಿತ್ಯನ ಆಸ್ಥಾನದೊಳಗ ಬಿಲ್ಹಣ ಇದ್ದದ್ದು ಆರನೇ ವಿಕ್ರಮಾದಿತ್ಯನ ಆಸ್ಥಾನದೊಳಗ ಕಲ್ಯಾಣದ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವ ಆರನೇ ವಿಕ್ರಮಾದಿತ್ಯನ ಆಸ್ಥಾನದೊಳಗ ಈ ಬಿಲ್ಹಣ ಇದ್ದ ಈ ಬಿಲ್ಹಣನು ಬರೆದಿರತಕ್ಕಂತ ಒಂದು ಕೃತಿ ಇದೆ ಇಂಪಾರ್ಟೆಂಟ್ ಅದು ವಿಕ್ರಮಾಂಕದೇವ ಚರಿತ ಅಂತ ಹೇಳಿ ವಿಕ್ರಮಾಂಕದೇವ ಚರಿತ ವಿಕ್ರಮಾಂಕದೇವ ಚರಿತ ಅಂತೇಳಿ ಒಂದು ಕೃತಿಯನ್ನ ಆತ ಬರೀತಾನೆ ಯಾರಪ್ಪ ಬಿಲ್ಹಣ ಅಂತೇಳಿ ಇಂಪಾರ್ಟೆಂಟ್ ಇನ್ನೂ ಅವು ಕೃತಿಗಳು ಅದೆಲ್ಲ ಬೇಡ ಕರ್ಣ ಸುಂದರಿ ಇಲ್ಲದ ಅವೆಲ್ಲ ಅವಶ್ಯಕತೆ ಇಲ್ಲ ವಿಕ್ರಮಾಂಕದೇವ ಚರಿತ ಅಂತಕ್ಕಂಥ ಒಂದು ಕೃತಿ ಇಂಪಾರ್ಟೆಂಟ್ ಆತ ಇದ್ದದ್ದು ಯಾರ ಆಸ್ಥಾನದಲ್ಲಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಅಷ್ಟೇ ಅಲ್ಲದೆ ಈ ಆರನೇ ವಿಕ್ರಮಾದಿತ್ಯನಿಗೆ ಒಂದೆರಡು ಬಿರುದುಗಳದಾವ ಯಾವ ಎರಡು ಬಿರುದುಗಳು ನೆನಪಿರಲಿ ಹಾಗೆ ಒಂದು ಪೆರ್ಮಾಡಿ ದೇವ ಅಂತಿದೆ ಒಂದು ಬಿರುದು ಪೆರ್ಮಾಡಿ ದೇವ ಅಂತಿದೆ ಪೆರ್ಮಾಡಿ ದೇವ ಅಂತಿದೆ ಇನ್ನೊಂದು ತ್ರಿಭುವನ ಮಲ್ಲ ಅಂತಿದೆ ತ್ರಿಭುವನ ಮಲ್ಲ ನೋಡ್ರಿ ಅಲ್ಲಿ ಮೊದಲನೇದಾವುದಲ್ಲ ಎರಡನೇ ತೈಲಪ್ಪ ಆ ಎರಡನೇ ತೈಲಪ್ಪನ ಬಿರುದೇನು ತ್ರೈಲೋಕ್ಯ ಮಲ್ಲ ಅಂತ ಕರೆದಿದ್ರೆ ಆರನೇ ವಿಕ್ರಮಾದಿತ್ಯನನ್ನ ಪೆರ್ಮಾಡಿ ದೇವ ಎಂದು ಕರೆಯಲಾಗಿದೆ ಮತ್ತು ತ್ರಿಭುವನ ಮಲ್ಲ ಎಂದು ಕರೆಯಲಾಗಿದೆ ಇಷ್ಟು ಗೊತ್ತಿರಬೇಕು ಇಲ್ಲಿ ಈ ಒಂದು ಇವನ ಬಗ್ಗೆ ಯಾರು ಆರನೇ ವಿಕ್ರಮಾದಿತ್ಯನ ಬಗ್ಗೆ ಓಕೆ ನೋಡೋಣ ಕ್ವಶನ್ ನಂಬರ್ 9 ಅಭಿನಯ ಸರಸ್ವತಿ ಎಂಬ ಬಿರುದು ಪಡೆದಿದ್ದ ಚಂದ್ರಲೇಖೆಯು ಅಭಿನಯ ಸರಸ್ವತಿ ಎಂಬ ಬಿರುದು ಪಡೆದಿದ್ದ ಚಂದ್ರಲೇಖೆಯು ಅಂತ ಪ್ರಶ್ನೆ ಇದ್ದರು ಚಂದ್ರಲೇಖೆಯು ಅಂದ್ರೆ ಈ ಚಂದ್ರಲೇಖೆ ಯಾರು ಅಂತಂದಂಗ ಆಪ್ಷನ್ ಎ ನಾಟಕಗಾರ್ತಿ ಬಿ ನೃತ್ಯಗಾರ್ತಿ ಸಿ ಆರನೇ ವಿಕ್ರಮಾದಿತ್ಯನ ರಾಣಿ ಡಿ ಬಿ ಮತ್ತು ಸಿ ಎರಡೂ ಸರಿ ಬಿ ಮತ್ತು ಸಿ ಎರಡು ಸರಿ ಓಕೆ ಚಂದ್ರಲೇಖೆ ಅಥವಾ ಇವಳನ್ನ ಚಂದ್ರಲಾದೇವಿ ಅಂತ ಕರಿತಿದ್ರು ಚಂದ್ರಲೇಖೆ ಅಥವಾ ಚಂದ್ರಲಾದೇವಿ ಇವಳು ರಾಜನಿಗಿಂತಲೂ ಪ್ರಸಿದ್ಧನಾಗಿದ್ದವಳು ರಾಜನಿಗಿಂತ ಎದಕ್ಕೆ ಪ್ರಸಿದ್ಧ ಆಗಿದ್ಲು ಅಂತಂದ್ರೆ ಇವಳು ನಾಟ್ಯಕ್ಕೆ ಅಥವಾ ನೃತ್ಯಕ್ಕೆ ಫೇಮಸ್ ಆಗಿದ್ಲು ನೃತ್ಯಕ್ಕೆ ಫೇಮಸ್ ಆಗಿದ್ರು ಪ್ರಸಿದ್ಧ ನೃತ್ಯಗಾರ್ತಿ ಅದೇ ನೃತ್ಯಗಾರ್ತಿಯನ್ನ ಈ ನಮ್ಮ ಆರನೇ ವಿಕ್ರಮಾದಿತ್ಯ ಮದುವೆ ಆಗಿದ್ದ ಅಂದ್ರೆ ಅವಳು ಆರನೇ ವಿಕ್ರಮಾದಿತ್ಯನ ರಾಣಿಯೂ ಹೌದು ಆರನೇ ವಿಕ್ರಮಾದಿತ್ಯನ ರಾಣಿಯೂ ಹೌದು ಯಾರಪ್ಪ ಚಂದ್ರಲೇಖೆ ಅಲ್ಲಿ ಏನ್ ಕೊಟ್ಟಾರ ನಾಟಕಗಾರ್ತಿ ಅಂತಿದೆ ನೃತ್ಯಗಾರ್ತಿ ಅಂತಿದೆ ಆರನೇ ವಿಕ್ರಮಾದಿತ್ಯನ ರಾಣಿ ಅಂತಿದೆ ಅಂದ್ರೆ ಬಿ ಮತ್ತು ಸಿ ಎರಡೂ ಸರಿ ಈ ಚಂದ್ರಲೇಖೆಯು ಏನ್ ಕರೆದಿರೋಳನ್ನ ಅಭಿನಯ ಸರಸ್ವತಿ ಅಂತ ಕರೀತಾರೆ ಅಭಿನಯ ಸರಸ್ವತಿ ಚಂದ್ರಲೇಖೆಯು ನೃತ್ಯಗಾರ್ತಿ ಜೊತೆಗೆ ಆರನೇ ವಿಕ್ರಮಾದಿತ್ಯನ ರಾಣಿ ಆರನೇ ವಿಕ್ರಮಾದಿತ್ಯನ ರಾಣಿ ಅಂತೇಳಿ ಓಕೆ ಇದು ಕ್ವಶನ್ ನಂಬರ್ 9 ನಾವೀಗ ನೋಡೋಣ ಕ್ವಶನ್ ನಂಬರ್ 10 ಭಾರತದ ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನ ಕರೀತಾರೆ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಹಂಪಿಯ ವಿರೂಪಾಕ್ಷ ಬಿ ಇಟಗಿಯ ಮಹಾದೇವ ಸಿ ಕುರ್ವತ್ತಿಯ ಮಲ್ಲಿಕಾರ್ಜುನ ಡಿ ಡಂಬಳದ ದೊಡ್ಡ ಬಸಪ್ಪ ಅಂತೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಓಕೆ ನೋಡೋಣ ಇದು ಕ್ವಶನ್ ನಂಬರ್ 10 ಇದು ಕಲ್ಯಾಣದ ಚಾಲುಕ್ಯರ ಕಾಲದ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಕಲ್ಯಾಣದ ಚಾಲುಕ್ಯರ ಕಾಲದ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನಾನಿಲ್ಲಿ 5 ಮುಖ್ಯವಾದ ದೇವಾಲಯಗಳನ್ನ ಹೇಳ್ತೀನಿ ಇವತ್ತಿನ ಕ್ಲಾಸ್ ಒಳಗ 5 ಈಗಾಗಲೇ ಒಂದು ಹೇಳಿದೆ ಅಣ್ಣಿಗೇರಿಯ ಅಮೃತೇಶ್ವರ ಅಂತೇಳಿ ಅಣ್ಣಿಗೇರಿಯ ಅಮೃತೇಶ್ವರ ಅಂತ ದೇವಾಲಯ ಒಂದು ಅದನ್ನು ಬಿಟ್ಟರೆ ಮತ್ತಾವ ದೇವಾಲಯಗಳು ಅಂತಂದ್ರೆ ನೋಡೋಣ ಒಂದು ಯಾವುದಪ್ಪ ಅಂತಂದ್ರೆ ಇಟಗಿಯ ಮಹಾದೇವ ದೇವಾಲಯ ಅಂತ ಬರ್ತದೆ ಇಟಗಿಯ ಮಹಾದೇವ ನನಗೆ ಗೊತ್ತಿರುವ ಹಾಗೆ 3 ಇಟಗಿ ಇದಾವ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ ಖಾನಾಪುರದಲ್ಲಿ ಇನ್ನೊಂದು ಗದಗ ಜಿಲ್ಲೆಯಲ್ಲಿ ಬರ್ತದೆ ಗದಗ ಜಿಲ್ಲೆಯ ರೋಣ ಸಮೀಪ ಇಟಗಿ ಅದು ಭೀಮಾಂಬಿಕೆ ಇಟಗಿ ಇಲ್ಲಿ ನಾನು ಹೇಳ್ತಾ ಇರೋದು ಕೊಪ್ಪಳ ಜಿಲ್ಲೆ ಇಟಗಿ ಕೊಪ್ಪಳ ಜಿಲ್ಲೆ ಇಟಗಿ ಕಲ್ಯಾಣದ ಚಾಲುಕ್ಯರ ಮನೆತನದ ಅತ್ಯಂತ ಪ್ರಸಿದ್ಧ ರಾಜನಾಗಿರುವ ಆರನೇ ವಿಕ್ರಮಾದಿತ್ಯನಿಗೊಬ್ಬ ಸೇನಾಪತಿ ಇದ್ದ ಆತನ ಹೆಸರು ಮಹಾದೇವ ದಂಡೀಶ ಅಂತೇಳಿ ಆ ಮಹಾದೇವ ದಂಡೀಶನು ಇಟಗಿಯಲ್ಲಿ ನಿರ್ಮಿಸಿರತಕ್ಕಂಥ ದೇವಾಲಯ ಅದು ಇಟಗಿ
ಮಹಾದೇವ ದೇವಾಲಯ ಅಂತ ಕರೀತೇವೆ. ಮಹಾದೇವ ದಂಡೀಶನು ನಿರ್ಮಿಸಿದ್ದು ಇಟಗಿಯ ಮಹಾದೇವ ದೇವಾಲಯ. ಈ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಭಾರತ ದೇವಾಲಯಗಳ ಚಕ್ರವರ್ತಿ ಉತ್ತರ ಅಂತ ಗೊತ್ತಾಯ್ತು ನಿಮಗೆ. ಅದನ್ನ ಬಿಟ್ಟರೆ ಮತ್ತಿವ್ರ ಕಾಲದ್ದು ಯಾವ್ದಾವೆ ಅಂತಂದ್ರೆ, ಒಂದು ಡಂಬಳ, ಗದಗ ಜಿಲ್ಲೆಯ ಡಂಬಳದಲ್ಲಿ ದೊಡ್ಡ ಬಸಪ್ಪ ಗುಡಿ ಅಂತಿದೆ. ಡಂಬಳದಲ್ಲಿ ದೊಡ್ಡ ಬಸಪ್ಪ ಗುಡಿ, ಗದಗ ಜಿಲ್ಲೆಯ ಡಂಬಳದಲ್ಲಿ ದೊಡ್ಡ ಬಸಪ್ಪ ಗುಡಿ ಅಂತಿದೆ. ಅದನ್ನು ಬಿಟ್ಟರೆ ಮತ್ತೆ ಬಳ್ಳಾರಿ ಜಿಲ್ಲೆಯ ಕುರುವತ್ತಿ ಅಂತ ಇದೆ. ಈ ಬಳ್ಳಾರಿ ಜಿಲ್ಲೆಯ ಕುರುವತ್ತಿಯಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಅಂತಿದೆ. ಬಳ್ಳಾರಿ ಜಿಲ್ಲೆಯ ಕುರುವತ್ತಿಯಲ್ಲಿ ಮಲ್ಲಿಕಾರ್ಜುನ ದೇವಾಲಯ, ಇದು ಸಹಿತ ಕಲ್ಯಾಣದ ಚಾಲುಕ್ಯರ ಕಾಲದ್ದು. ನೆಕ್ಸ್ಟ್ ಗದಗ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನ, ಸರಿ ಗದಗದಲ್ಲಿ ಒಂದು ದೇವಸ್ಥಾನ, ತ್ರಿಕೂಟೇಶ್ವರ ದೇವಸ್ಥಾನ ಅಂತೇಳಿ. ಗದಗದಲ್ಲಿ ತ್ರಿಕೂಟೇಶ್ವರ ದೇವಸ್ಥಾನ, ಗದಗದ ತ್ರಿಕೂಟೇಶ್ವರ. ಇವು ಕಲ್ಯಾಣದ ಚಾಲುಕ್ಯರ ಕಾಲದ ಪ್ರಮುಖ ದೇವಾಲಯಗಳು. ಇನ್ನೊಂದಂತೂ ನಾನು ಹೇಳಿದೆ, ಅಣ್ಣಿಗೇರಿಯ ಅಮೃತೇಶ್ವರ ದೇವಾಲಯ, ಒಂದನೇ ಸೋಮೇಶ್ವರ ನಿರ್ಮಾಣ ಮಾಡಿರುವಂಥದ್ದು ಅಂತೇಳಿ ಇವೈದು. ಅದರೊಳಗೆ ಇದೇನೈತೋ ಇಟಗಿ ಮಹಾದೇವ ದೇವಾಲಯ, ಇದನ್ನು ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಕಲಾತ್ಮಕವಾಗಿ ಅಷ್ಟೊಂದು ಸುಂದರವಾಗಿರತಕ್ಕಂಥ ಒಂದು ದೇವಾಲಯ ಇಟಗಿಯ ಮಹಾದೇವ ದೇವಾಲಯ ಇದು. ಕ್ವಶನ್ ನಂಬರ್ 10 ನಾವು ನೋಡೋಣ. ಕ್ವಶನ್ ನಂಬರ್ 11, ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ಸಂಸ್ಕೃತ ವಿಶ್ವಕೋಶದ ಕರ್ತೃ ಯಾರು? ಅಭಿಲಾಷಿತಾರ್ಥ ಚಿಂತಾಮಣಿ ಕರೆಕ್ಟ್ ನೋಡಬೇಕು. ಅಭಿಲಾಷಿತಾರ್ಥ ಚಿಂತಾಮಣಿ, ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ಸಂಸ್ಕೃತ ವಿಶ್ವಕೋಶದ ಲೇಖಕರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಚಾವುಂಡರಾಯ, ಬಿ ಮೂರನೇ ಸೋಮೇಶ್ವರ, ಸಿ ಎರಡನೇ ಜಗದೇಕಮಲ್ಲ, ಡಿ ಮೂರನೇ ತೈಲಪ್ಪ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ಸಂಸ್ಕೃತ ವಿಶ್ವಕೋಶದ ಲೇಖಕರು ಯಾರು? ಕೆಲವು ಜನರಿಗೆ ಗೊತ್ತಾಗ್ಯದ, ಇನ್ನು ಕೆಲವು ಜನರಿಗೆ ಅದು ಗೊತ್ತಾಗಿರ್ಲಿಕ್ಕಿಲ್ಲ. ಈಗ ನಾನು ಈ ಕೃತಿಯ ಇನ್ನೊಂದು ಹೆಸರನ್ನ ಹೇಳಿದೆ ಅಂತಂದ್ರೆ ಅವಾಗ ಎಲ್ರಿಗೂ ಉತ್ತರ ಗೊತ್ತಾಗ್ತದೆ. ಇದೇನು ಅಭಿಲಾಷಿತಾರ್ಥ ಚಿಂತಾಮಣಿ ಅಂತೈತೋ, ಇದರ ಇನ್ನೊಂದು ಹೆಸರು ಮಾನಸೋಲ್ಲಾಸ ಅಂತೇಳಿ. ಇದರ ಇನ್ನೊಂದು ಹೆಸರು ಮಾನಸೋಲ್ಲಾಸ, ಮಾನಸೋಲ್ಲಾಸ ಅಂತಿದೆ. ಮಾನಸೋಲ್ಲಾಸ ಕೃತಿಗೇನೆ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಕರೀತಾರೆ. ಇದೊಂದು ಸಂಸ್ಕೃತ ಭಾಷೆಯ ವಿಶ್ವಕೋಶ. ಈ ಗೊತ್ತಾಗ್ತ ಉತ್ತರ ನಿಮಗೆ, ಇದನ್ನು ರಚನೆ ಮಾಡಿದವರು ಕಲ್ಯಾಣದ ಚಾಲುಕ್ಯರ ಮೂರನೇ ಸೋಮೇಶ್ವರ ಎಂಬ ರಾಜ. ಕಲ್ಯಾಣದ ಚಾಲುಕ್ಯರ ಮೂರನೆಯ ಸೋಮೇಶ್ವರ ಎಂಬ ರಾಜನು ಈ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ, ಅಭಿಲಾಷಿತಾರ್ಥ ಚಿಂತಾಮಣಿ. ಈ ಕೃತಿಯನ್ನು ರಚನೆ ಮಾಡಿದ, ಈತ ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ದ ಅನ್ನೋ ಕಾರಣಕ್ಕಾಗಿ ಈ ಮೂರನೇ ಸೋಮೇಶ್ವರನಿಗೆ ಸರ್ವಜ್ಞ ಚಕ್ರವರ್ತಿ ಅಂತ ಕರಿತೀವಿ, ಸರ್ವಜ್ಞ ಭೂಪ ಅಂತ ಕರಿತೀವಿ. ನನ್ನ ಸರ್ವಜ್ಞ ಚಕ್ರವರ್ತಿ ಮತ್ತು ಸರ್ವಜ್ಞ ಭೂಪ ಎಂದು ಈತನನ್ನು ಕರೆಯಲಾಗುತ್ತದೆ. ಯಾರನ್ನು ಕರೆಯಲಾಗುತ್ತದೆ? ಮೂರನೇ ಸೋಮೇಶ್ವರನನ್ನು. ಕ್ವಶನ್ ಕೇಳಿದ್ದೇನು, ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಎಂಬ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಮೂರನೇ ಸೋಮೇಶ್ವರ, ಅವನ ಬಿರುದು ಸರ್ವಜ್ಞ ಚಕ್ರವರ್ತಿ, ಸರ್ವಜ್ಞ ಭೂಪ. ಈತ ಕಲ್ಯಾಣದ ಚಾಲುಕ್ಯರ ಮನೆತನದ ಒಬ್ಬ ಅರಸನಾಗಿರ್ತಾನೆ. ಕಲ್ಯಾಣ ಚಾಲುಕ್ಯರ ಮನೆತನ ಅರಸ. ಅಲ್ಲಿ ಆಪ್ಷನ್ ಒಳಗೆ ಚಾವುಂಡರಾಯ ಅಂತಿದೆ, ಮೂರನೇ ತೈಲಪ್ಪ ಅಂತಿದೆ. ಚಾವುಂಡರಾಯನ ಕೃತಿ ನಿಮಗೆಲ್ಲ ಗೊತ್ತಿದೆ, ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಅಂತಿದೆ. ಮೂರನೇ ತೈಲಪ್ಪನ ಕೃತಿ ಇಲ್ಲ. ಇನ್ನೊಬ್ಬನು ಹೆಸರು ಕೊಡದ ರಾಜನ ಹೆಸರಲ್ಲಿ ಎರಡನೇ ಜಗದೇಕಮಲ್ಲ ಅಂತ ಇದೆ. ಎರಡನೇ ಜಗದೇಕಮಲ್ಲ, ಈ ಎರಡನೇ ಜಗದೇಕಮಲ್ಲನು ಸಹಿತ ಕಲ್ಯಾಣದ ಚಾಲುಕ್ಯರ ಮನೆತನದ ರಾಜ. ಕಲ್ಯಾಣದ ಚಾಲುಕ್ಯ ಮನೆತನದ ರಾಜ. ಈತ ಒಂದು ಕೃತಿಯನ್ನು ರಚನೆ ಮಾಡಿದನ. ಈತನ ಕೃತಿ ಸಂಗೀತ ಚೂಡಾಮಣಿ ಅಂತೇಳಿ. ಈತನ ಕೃತಿ ಸಂಗೀತ ಚೂಡಾಮಣಿ. ಇದು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ ಅಂತ ಬರುತ್ತವೆ. ಎಂಜಿನಿಯರಿಂಗ್ ಮಾಡಿದವರಿಗೆ, ಡಿಪ್ಲೊಮಾನವರಿಗೆ ಟೆಕ್ನಿಕಲ್ ಎಕ್ಸಾಮ್ಸ್ ಇದ್ರೆ ಅದ್ರಾಗ ಒಂದು ಜಿ ಕೆ ಪೇಪರ್ ಇರ್ತದೆ. ಅದರೊಳಗೆ ಎರಡು ಸಾರಿ ಈ ಕ್ವಶನ್ ಕೇಳಿದ್ದಾರೆ. ಸಂಗೀತ ಚೂಡಾಮಣಿ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತೇಳಿ, ಕಲ್ಯಾಣದ ಚಾಲುಕ್ಯರ ರಾಜನಾಗಿರುವ ಎರಡನೇ ಜಗದೇಕಮಲ್ಲನು ಸಂಗೀತ ಚೂಡಾಮಣಿ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಇದು ಸಹಿತ ಗೊತ್ತಿರಬೇಕು ನಿಮಗೆ. ನಾವೀಗ ನೋಡೋಣ ಕ್ವಶನ್ ನಂಬರ್ 12. ಕ್ರಿಸ್ತಶಕ 1157 ಕಳಚೂರಿಗಳ ಅರಸ ಬಿಜ್ಜಳನು ಯಾರನ್ನು ಸೋಲಿಸಿ ಕಲ್ಯಾಣವನ್ನು ವಶಪಡಿಸಿಕೊಂಡನು? ಕ್ರಿಸ್ತಶಕ 1157 ಕಳಚೂರಿಗಳ ಅರಸ ಬಿಜ್ಜಳನು ಯಾರನ್ನು ಸೋಲಿಸಿ, ಅಂದ್ರೆ ಈ ಬಸವ ಕಲ್ಯಾಣ ಐತಲ್ಲ ಅಲ್ಲಿನ ಯಾರನ್ನು ಸೋಲಿಸಿ ಬಸವ ಕಲ್ಯಾಣ ವಶಪಡಿಸಿಕೊಂಡ ಅಂತ ಪ್ರಶ್ನೆ ಇದೆ.
ಎ ಮೂರನೇ ತೈಲಪ್ಪ ಬಿ ನಾಲ್ಕನೇ ಸೋಮೇಶ್ವರ ಸಿ ಎರಡನೇ ತೈಲಪ್ಪ ಡಿ ಮೂರನೇ ಸೋಮೇಶ್ವರ ಅಂತ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ಏನು ಅಂತಂದ್ರೆ ಕಳಚೂರಿಗಳ ಬಿಜ್ಜಳ ಅಂದ್ರೆ ಕಳಚೂರಿಗಳು ಅಂತಕ್ಕಂಥ ಒಂದು ರಾಜಮನೆತನ ಇದು. ಇವರು ಕಲ್ಯಾಣದ ಏನು ಚಾಲುಕ್ಯರಿದ್ರು, ಚಾಲುಕ್ಯರ ಸಾಮಂತರು. ಈ ಕಲ್ಯಾಣದ ಕಳಚೂರಿಗಳ ಬಿಜ್ಜಳ ಎಂಬ ವ್ಯಕ್ತಿಯು ಕ್ರಿಸ್ತಶಕ 1157ರಲ್ಲಿ ಯಾರನ್ನು ಸೋಲಿಸಿ ಬಸವ ಕಲ್ಯಾಣವನ್ನು ವಶಪಡಿಸಿಕೊಂಡ ಅನ್ನೋದು ಪ್ರಶ್ನೆ. ಯಾರನ್ನು ಸೋಲಿಸಿದ ಪ್ರಶ್ನೆ ನೆನಪಿರಲಿ. ಈತ ಕಲ್ಯಾಣದ ಚಾಲುಕ್ಯರ ಮೂರನೇ ತೈಲಪ್ಪ ಎಂಬ ರಾಜನನ್ನು ಸೋಲಿಸಿ, ಮೂರನೇ ತೈಲಪ್ಪ ಎಂಬ ರಾಜನನ್ನು ಸೋಲಿಸಿ ಈತ ಕಲ್ಯಾಣವನ್ನು ವಶಪಡಿಸಿಕೊಂಡ. ಯಾರು? ಬಿಜ್ಜಳ. ಈ ಕಲ್ಯಾಣದ ಕಳಚೂರಿಗಳು ಅಂತ ಏನು ಇದ್ರೋ, ಈ ಕಳಚೂರಿಗಳ ಕಾಲದೊಳಗೆ ಬಹಳ ಪ್ರಸಿದ್ಧಿಗೆ ಬಂದಂಥವರು ಅಣ್ಣಾ ಬಸವಣ್ಣ ಅಂತೇಳಿ. ಬಸವಣ್ಣನವರು ಇಲ್ಲಿ ಬಹಳಷ್ಟು ಪ್ರಸಿದ್ಧಿಗೆ ಬರ್ತಾರೆ. ಯಾರ ಕಾಲದಲ್ಲಿ ಅಂತಂದ್ರೆ ಬಿಜ್ಜಳನ ಕಾಲದಲ್ಲಿ ಹಿಂಗೆ ಹೇಳಿದ್ರು. ಆದರೆ ನಾನು ಇದನ್ನು ಉಲ್ಟಾ ಹೇಳ್ತೀನಿ, ಬಸವಣ್ಣ ಇದ್ರು ಅನ್ನೋ ಕಾರಣಕ್ಕಾಗಿನೇ ಈ ಬಿಜ್ಜಳ ಪ್ರಸಿದ್ಧಿಗೆ ಬಂದ. ಒಂದು ವೇಳೆ ಬಸವಣ್ಣವರು ಇಲ್ಲದೆ ಹೋಗಿದ್ರೆ ಬಿಜ್ಜಳ ಇವತ್ತು ಇಷ್ಟೊಂದು ಪ್ರಸಿದ್ಧಿಗೆ ಬರೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇಲ್ಲಿ ಹಂಗೆ ಸವದತ್ತಿಯ ರಟ್ಟರು, ಗೋವಾದ ಕದಂಬರು, ಹಾನಗಲ್ನ ಕದಂಬರದವರು ಹಂಗೆ ಇವರು ಇದ್ದು ಹೋಗ್ತಿದ್ರು ಅಷ್ಟೇ. ಓಕೆ ಇರಲಿ. ಇಲ್ಲಿ ನೋಡ್ರಿ, ಬಿಜ್ಜಳನು ಮೂರನೇ ತೈಲಪ್ಪ ಎಂಬ ರಾಜನನ್ನು ಸೋಲಿಸಿದ. ಸೋಲಿಸಿ ಅವನಿಂದ ಕಲ್ಯಾಣವನ್ನು ಗೆದ್ದುಕೊಂಡು ಆಡಳಿತ ಮಾಡ್ತಾನೆ. ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಕಲ್ಯಾಣದ ಕಳಚೂರಿಗಳಂತಿದ್ದಾರಲ್ಲ, ಆ ಕಲ್ಯಾಣದ ಕಳಚೂರಿಗಳ ರಾಜಲಾಂಛನ, ರಾಜಲಾಂಛನ ನಂದಿ, ರಾಜಲಾಂಛನ ನಂದಿ, ಶಿವನ ವಾಹನವಾಗಿರುವ ನಂದಿ ಅವರ ರಾಜಲಾಂಛನ. ನಿಮಗಂತೂ ಗೊತ್ತಿದೆ, ಕಲ್ಯಾಣದ ಚಾಲುಕ್ಯರ ರಾಜಲಾಂಛನ ಮತ್ತು ಬಾದಾಮಿಯ ಚಾಲುಕ್ಯರ ರಾಜಲಾಂಛನ ಒಂದೇ, ಬಲಮುಖ ವರಹ. ಕಲ್ಯಾಣದ ಕಳಚೂರಿಗಳ ರಾಜಲಾಂಛನ ಯಾವುದು ಅಂತ ಕೇಳಿದ್ರೆ ಅದು ನಂದಿ ಅಂತಾಗಿರ್ತದ. ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ತೈಲಪ್ಪ. ಹಾಗಾದ್ರೆ 1157ರಲ್ಲಿ ಈ ಕಲ್ಯಾಣದ ಚಾಲುಕ್ಯರು ತಮ್ಮ ಆಡಳಿತವನ್ನು ಕಳ್ಕೊಂಡ್ರು. 1157ರಿಂದ 1181ರವರೆಗೆ ಕಲ್ಯಾಣ ಕಳಚೂರಿಗಳ ದಿನದೊಳಗಿತ್ತು, ಕಲ್ಯಾಣ ಕಳಚೂರಿಗಳ ದಿನದಲ್ಲಿತ್ತು. 1181ರಲ್ಲೊಬ್ಬ ನಾಲ್ಕನೇ ಸೋಮೇಶ್ವರ ಅಂತ ಬರ್ತಾನೆ, ನಾಲ್ಕನೇ ಸೋಮೇಶ್ವರ. ಈ ನಾಲ್ಕನೇ ಸೋಮೇಶ್ವರ ಎಂಬ ವ್ಯಕ್ತಿಯು ಮತ್ತೆ ಕಲ್ಯಾಣವನ್ನು, ಮತ್ತೆ ಬಸವ ಕಲ್ಯಾಣವನ್ನು ಗೆದ್ದುಕೊಂಡು ಮತ್ತೆ ಕಲ್ಯಾಣದ ಚಾಲುಕ್ಯರ ಆಡಳಿತವನ್ನು ಆರಂಭಿಸಿದ ನಾಲ್ಕನೇ ಸೋಮೇಶ್ವರ ಅನ್ನೋ ವ್ಯಕ್ತಿ. ಒಂದರ್ಥದೊಳಗೆ ನಾಲ್ಕನೇ ಸೋಮೇಶ್ವರನನ್ನು ನಾವು ಕಲ್ಯಾಣದ ಚಾಲುಕ್ಯರ ಆಡಳಿತದ ಪುನರ್ಸ್ಥಾಪಕ ಅಥವಾ ಮರುಸ್ಥಾಪಕ ಅಂತ ಕರೆದರೂ ಸಹಿತ ಏನು ತಪ್ಪಿಲ್ಲ. ನಾವೀಗ ನೋಡೋಣ ಕ್ವಶನ್ ನಂಬರ್ 13. ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಯಾರು? ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಇದೆ, 13ನೇ ಪ್ರಶ್ನೆ. ಆಪ್ಷನ್ ಎ ಮೂರನೇ ತೈಲಪ್ಪ, ಆಪ್ಷನ್ ಬಿ ಮೂರನೇ ಸೋಮೇಶ್ವರ, ಆಪ್ಷನ್ ಸಿ ನಾಲ್ಕನೇ ಸೋಮೇಶ್ವರ, ಆಪ್ಷನ್ ಡಿ ಎರಡನೇ ಜಗದೇಕಮಲ್ಲ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 11 ಜನ ರಾಜರು ಬರ್ತಾರೆ ಕಲ್ಯಾಣದ ಚಾಲುಕ್ಯರಲ್ಲಿ, 11 ಜನ ರಾಜರು. ಅದರಾಗ ಕೆಲವು ಜನ ಪ್ರಮುಖರಾದವರು, ಈಗ ನೋಡೋಣ ಯಾರ್ಯಾರು. ಮೊದಲನೇದವನು ಯಾರಪ್ಪ? ಎರಡನೇ ತೈಲಪ್ಪ ಅಂತ ಬರ್ತಾನೆ. ಸತ್ಯಾಸ್ತ್ರ ಇರೋ ಬೇಡಂಗ ಅಂತ ಬರ್ತಾನ. ಅವನ ನಂತರ ಎರಡನೇ ಜಯಸಿಂಹ ಅಂತ ಬರ್ತಾನೆ. ಅವನ ನಂತರ ಅಲ್ಲಿ 1ನೇ ಸೋಮೇಶ್ವರ ಅಂತ ಬರ್ತಾನೆ. 5ನೇ ವಿಕ್ರಮಾದಿತ್ಯ ಅಂತ ಬಂದ. 6ನೇ ವಿಕ್ರಮಾದಿತ್ಯ ಅಂತ ಬಂದ. 3ನೇ ಸೋಮೇಶ್ವರ, ಅವನ ನಂತರ 2ನೇ ಜಗದೇಕಮಲ್ಲ ಅಂತ ಬಂದ. ಅವನ ನಂತರ 3ನೇ ತೈಲಪ್ಪ ಅಂತ ಬರ್ತಾನೆ. 3ನೇ ತೈಲಪ್ಪ ನಂತರ ಬಂದವನು 4ನೇ ಸೋಮೇಶ್ವರ. ಈ ನಾಲ್ಕನೇ ಸೋಮೇಶ್ವರನು ಆಡಳಿತ ಮಾಡುವ ಸಮಯದಲ್ಲಿ, ಆಡಳಿತ ಮಾಡುವ ಸಮಯದಲ್ಲಿ ಹೊಯ್ಸಳರು ಅಂತಿದ್ರು. ಆ ದ್ವಾರ ಸಮುದ್ರದ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದರು. ಅಲ್ಲೊಬ್ಬ ಎರಡನೇ ಬಲ್ಲಾಳ ಅಂತ ರಾಜ ಬರ್ತಾನೆ, ಹೊಯ್ಸಳರ ರಾಜ ಎರಡನೇ ಬಲ್ಲಾಳ. ಈ ಎರಡನೇ ಬಲ್ಲಾಳನು, ಹಿಂದೆ ಒಮ್ಮೆ ಹೇಳಿದ್ದೆ ನಾನು, ವಿಷ್ಣುವರ್ಧನನು ಸ್ವಾತಂತ್ರ್ಯ ಘೋಷಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದ, ಪ್ರಯತ್ನ ಮಾಡಿ ವಿಫಲನಾಗಿದ್ದ. ಯಾರು? ವಿಷ್ಣುವರ್ಧನ. ಆದರೆ ಈಗ ನೋಡ್ರಿ, ಎರಡನೇ ಬಲ್ಲಾಳನು ಕ್ರಿಸ್ತಶಕ 1189ರಲ್ಲಿ, ಕ್ರಿಸ್ತಶಕ 1189ರಲ್ಲಿ ಎರಡನೇ ಬಲ್ಲಾಳ ನಾಲ್ಕನೇ ಸೋಮೇಶ್ವರನನ್ನು ಸೋಲಿಸಿ ಕಲ್ಯಾಣದ ಚಾಲುಕ್ಯರ ರಾಜ್ಯವನ್ನು ವಶಪಡಿಸಿಕೊಂಡು ಚಾಲುಕ್ಯರ ಆಡಳಿತವನ್ನು ಅಂತ್ಯಗೊಳಿಸಿ ಈತ ಸ್ವಾತಂತ್ರ್ಯ ಘೋಷಿಸಿಕೊಳ್ತಾನೆ. ಈತ ಸ್ವಾತಂತ್ರ್ಯ ಘೋಷಿಸಿಕೊಂಡ. ಹಾಗಾದ್ರೆ ಹೊಯ್ಸಳರಲ್ಲಿ ಪ್ರಥಮ ಸ್ವತಂತ್ರ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ಬಲ್ಲಾಳ. ಯಾರಿಂದ ಸ್ವತಂತ್ರ ಘೋಷಿಸಿಕೊಂಡ? ಕಲ್ಯಾಣದ ಚಾಲುಕ್ಯರಿಂದ ಈತ ಸ್ವತಂತ್ರ ಘೋಷಿಸಿಕೊಂಡ. ಹಾಗಾದ್ರೆ ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ರ, ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದರೆ ನಾಲ್ಕನೇ ಸೋಮೇಶ್ವರ ಕಲ್ಯಾಣದ ಚಾಲುಕ್ಯರ ಕೊನೆಯ ದೊರೆ ಆಗಿರ್ತಾನೆ. ಆತ ಸೋತದ್ದು ಎರಡನೇ ಬಲ್ಲಾಳನಿಂದ. ಇಲ್ಲಿ ನೋಡ್ರಿ, ಈಗ
ಕರ್ನಾಟಕದಲ್ಲಿ ಸ್ಥಾಪನೆಯಾದ ಅಚ್ಚ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಬನವಾಸಿಯ ಕದಂಬರು. ಕದಂಬರನ್ನು ಸೋಲಿಸಿ ಆಡಳಿತಕ್ಕೆ ಬಂದವರು ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರನ್ನು ಸೋಲಿಸಿ ಬಂದವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರನ್ನು ಸೋಲಿಸಿ ಆಡಳಿತಕ್ಕೆ ಬಂದವರು ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಚಾಲುಕ್ಯರ ದಿನದಲ್ಲಿಯೇ ಸಾಮಂತರಾಗಿದ್ದುಕೊಂಡು ಕೊನೆಗೆ ಅವರನ್ನು ಸೋಲಿಸಿ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿದವರು ಹೊಯ್ಸಳರು. ಹೊಯ್ಸಳರಿಂದ ಸ್ವತಂತ್ರ ಘೋಷಿಸಿಕೊಂಡು ಆಡಳಿತ ಮಾಡಿದವರು ವಿಜಯನಗರದ ಅರಸರು. ವಿಜಯನಗರದ ಅರಸರಿಂದ ಸ್ವತಂತ್ರ ಘೋಷಿಸಿಕೊಂಡು ಆಡಳಿತವನ್ನು ಮಾಡಿದವರು ಯಾರಪ್ಪ? ಮೈಸೂರಿನ ಒಡೆಯರು ಅಂತೇಳಿ ಗೊತ್ತಿರಬೇಕಾಗ್ತದೆ. ಇಲ್ಲಿ ಕ್ವಶನ್ ನಂಬರ್ 13 ಇದೆ. ಈ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊನೆಯದೊರೆ ನಾಲ್ಕನೇ ಸೋಮೇಶ್ವರ ಅಂತೇಳಿ. ನಾಲ್ಕನೇ ಸೋಮೇಶ್ವರ ನೋಡೋಣ. ಕ್ವಶನ್ ನಂಬರ್ 14. ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು? ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಶಂಕರ ಅಂತ ಇದೆ. ಆಪ್ಷನ್ ಎ ಶಂಕರ ಅಥವಾ ಶಂಕರಾಚಾರ್ಯ ಕಾಲಡಿ ಅಂತ ಕೊಡಿದ್ದಾರೆ. ಆಪ್ಷನ್ ಬಿ ರಾಮಾನುಜಾಚಾರ್ಯ. ಆಪ್ಷನ್ ಬಿ ರಾಮಾನುಜಾಚಾರ್ಯ. ಅದಕ್ಕೆ ಹೊಂದಾಣಿಕೆ ಆಗುವ ಹಾಗೆ ಪೆರಂಬೂರು ಅಂತ ಕೊಡಿದ್ದಾರೆ. ಪೆರಂಬೂರು ಆಪ್ಷನ್ ಬಿ ಪೆರಂಬೂರು. ಆಪ್ಷನ್ ಸಿ ಏನು ಕೊಡಿದಾರ ಅಂತಂದ್ರೆ ಬಸವಣ್ಣ ಇಂಗ್ಲೇಶ್ವರ ಅಂತ ಕೊಟ್ಟಾರ. ಬಸವಣ್ಣ ಇಂಗ್ಲೇಶ್ವರ ಅಂತಿದೆ. ಇಂಗ್ಲೇಶ್ವರ ಬಸವಣ್ಣ ಅಣ್ಣ ಬಸವಣ್ಣ ಇಂಗ್ಲೇಶ್ವರ. ಲಾಸ್ಟದ್ದು ಮಧ್ವಾಚಾರ್ಯ ಅಂತ ಕೊಟ್ಟಿದ್ದಾರೆ. ಮಧ್ವ ಅಂತಿದೆ ಅಲ್ಲಿ ಹೊಂದಾಣಿಕೆ. ಕಾರ್ಕಳ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಕೇಳಿದ್ದೇನಪ್ಪ ಸರಿಯಾಗಿ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆ? ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿಕೆ ಅಂತ ಪ್ರಶ್ನೆ ಇದೆ. ಓಕೆ, ಶಂಕರಾಚಾರ್ಯರು ಜನಿಸಿದ್ದು ಕೇರಳದ ಕಾಲಟಿ ಎಂಬಲ್ಲಿ ಅಥವಾ ಕಾಲಡಿ ಎಂಬಲ್ಲಿ. ಶಂಕರಾಚಾರ್ಯ ಜನಿಸಿದ್ದು ಕೇರಳದ ಕಾಲಟಿ ಎಂಬಲ್ಲಿ ಅಥವಾ ಕಾಲಡಿ ಎಂಬಲ್ಲಿ 788. ಹಾಗಾದ್ರೆ ಇದು ಮೊದಲನೇ ಒಂದು ಆಪ್ಷನ್ನು ಸರಿ ಇದೆ. ರಾಮಾನುಜಾಚಾರ್ಯರು ಜನಿಸಿದ್ದು ತಮಿಳುನಾಡಿನ ಪೆರಂಬೂರ್ ಎಂಬಲ್ಲಿ. ಇವರು ಜನಿಸಿದ್ದು 1017 ಸುಮಾರು 120 ವರ್ಷಗಳ ಕಾಲ ಬದುಕಿ ಬಾಳದಂಥ ವ್ಯಕ್ತಿ ಈ ರಾಮಾನುಜರು. ನೆಕ್ಸ್ಟ್, ಈ ಬಸವಣ್ಣನವರು ಜನಿಸಿದ್ದು ಇಂದಿನ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ. ಇವರು ಜನಿಸಿದ್ದು 1132 ಅಂತ ಗೊತ್ತಿಲ್ಲ, 1134 ಅಂತ ಗೊತ್ತಿಲ್ಲ, ಬಟ್ ಒಂದು 12ನೇ ಶತಮಾನದ ಆರಂಭಿಕ. ನೆಕ್ಸ್ಟ್, ಈ ಮಧ್ವಾಚಾರ್ಯ ಅಂತದಾರ ನೋಡ್ರಿ. ಮಧ್ವಾಚಾರ್ಯರು ಜನಿಸಿದ್ದು 1328. ಇದೇನೋ ಸರಿ, ಇದು 27 ಇದೇನೋ ಸರಿ. ಆದರೆ ಈ ಮಧ್ವಾಚಾರ್ಯ ಜನಿಸಿದ್ದು ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳ. ಉಡುಪಿ ಜಿಲ್ಲೆಯ ಪಾಜಕ ಎಂಬಲ್ಲಿ ಈ ಮಧ್ವಾಚಾರ್ಯರು ಜನಿಸ್ತಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಕಾರ್ಕಳ ಅಂತ ಕೊಟ್ಟಾರ, ಇಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ರ, ಮಧ್ವಾಚಾರ್ಯರು ಕಾರ್ಕಳ ಅಂತ ಕೊಟ್ಟರು, ತಪ್ಪಾದ ಹೊಂದಾಣಿಕೆ ಆಗಿರ್ತದೆ. ಉಳಿದದ್ದೆಲ್ಲ ಸರಿಯಾಗಿದಾವ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ನಾನು ಆಪ್ಷನ್ ಕೊಡೋ ಟೈಮ್ನಾಗ ಏನು ಮಾಡೀನಿ, ಇಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ಕೊಟ್ಟೇನೆ. ಒಂದು 2-3 ಸಾರಿ ಎಕ್ಸಾಮ್ನಾಗ ಏನು ಕ್ವಶನ್ ಕೇಳ್ಯಾರ ಅಂತಂದ್ರೆ, ಈ ಕೆಳಗಿನ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಕರನ್ನು ಅವರು ಬದುಕಿ ಬಾಳಿದ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಕೇಳಿದರೆ, ಮೊದಲನೇದವರು ಶಂಕರಾಚಾರ್ಯ, ನಂತರ ರಾಮಾನುಜಾಚಾರ್ಯ, ಅಣ್ಣಾ ಬಸವಣ್ಣ, ಲಾಸ್ಟ್ಗೆ ಮಧ್ವಾಚಾರ್ಯ ಅಂತೇಳಿ ಗೊತ್ತಿರಬೇಕು. ಕ್ವಶನ್ ನಂಬರ್ 14 ನೋಡೋಣ. ಕ್ವಶನ್ ನಂಬರ್ 15. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಶಂಕರಾಚಾರ್ಯರ ಕೃತಿ ಅಥವಾ ಕೃತಿಗಳು? ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಶಂಕರಾಚಾರ್ಯರ ಕೃತಿ ಅಥವಾ ಕೃತಿಗಳು ಅಂತ ಕ್ವಶನ್ ಇದೆ. ಕ್ವಶನ್ ನಂಬರ್ 15 ಅಲ್ಲಿ ಏನ್ ಕೊಟ್ಟಾರ? ಆಪ್ಷನ್ ಎ ಶಿವಾನಂದ ಲಹರಿ ಅಂತಿದೆ. ಆಪ್ಷನ್ ಬಿ ಭಜಗೋವಿಂದಂ ಅಂತಿದೆ. ಆಪ್ಷನ್ ಸಿ ಸೌಂದರ್ಯ ಲಹರಿ ಅಂತ ಕೊಡಿದ್ದಾರೆ. ಇನ್ನ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೊಡಿದ್ದಾರೆ. ಓಕೆ, ಇದು 15ನೇ ಪ್ರಶ್ನೆ. ಕ್ವಶನ್ ಕೇಳಿದ್ದೇನು, ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಶಂಕರಾಚಾರ್ಯರ ಕೃತಿ ಅಥವಾ ಕೃತಿಗಳು ಅಂತ ಇದೆ. ಶಂಕರಾಚಾರ್ಯ ಕೃತಿಗಳು ಯಾವುವು ಅಂತಂದ್ರೆ ನೆನಪಿರಲಿ, ಒಂದು ಶಿವಾನಂದ ಲಹರಿ, ಇನ್ನೊಂದು ಭಜ ಗೋವಿಂದಂ, ಸೌಂದರ್ಯ ಲಹರಿ, ಆನಂದ ಲಹರಿ ಅಂತ ಕೃತಿಗಳನ್ನ ಬರೆದರು.
ಹಾಗಾದ್ರೆ ಇವೆಲ್ಲವೂ ಶಂಕರಾಚಾರ್ಯ ಕೃತಿಗಳು ಅಂತಂದ್ರೆ ಈ ಮೇಲಿನ ಎಲ್ಲವೂ ಸರಿ ಅಂತ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ಕೃತಿ ಇದೆ, ಬರೆದು ಬಿಡ್ತೇನೆ ನಾನು, ಆನಂದ ಲಹರಿ ಅಂತೇಳಿ. ಇವ ನಾಲ್ಕು ಅದಾವಲ್ಲ, ಇವು ನಾಲ್ಕು ಇವರ ಅತಿ ಮುಖ್ಯವಾಗಿರೋ ಕೃತಿಗಳು. ಯಾರ ಕೃತಿಗಳು? ಶಂಕರಾಚಾರ್ಯ ಕೃತಿಗಳು ಆಗಿರುತ್ತವೆ. ಶಂಕರಾಚಾರ್ಯನ ನಾವು ಆದಿಗುರು ಅಂತ ಕರಿತೀವಿ, ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಅವರನ್ನು ಜಗದ್ಗುರು ಅಂತ ಕೂಡ ನಾವು ಕರಿತಿರ್ತೀವಿ. ಏನು? ಆದಿಗುರು, ಜಗದ್ಗುರು, ಷಣ್ಮತ ಸ್ಥಾಪನಾಚಾರ್ಯ ಅಂತ ಇವರನ್ನ ನಾವು ಕರಿತಿರ್ತೀವಿ, ಅವರನ್ನು ಶಂಕರಾಚಾರ್ಯನ. ಅದರ ಜೊತೆಗೆ ನಾನು ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುವಂತಹ ಸಮಯದಲ್ಲಿ ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ನಾಲ್ಕು ಮಠಗಳನ್ನು ಹೇಳಿದ್ದೆ. ಜಸ್ಟ್ ಇವಾಗ ರಿವಿಷನ್ ಮಾಡ್ತೀನಿ ಅಷ್ಟೇ. ಒಂದು ಶೃಂಗೇರಿಯ ಶಾರದಾ ಪೀಠ, ಗುಜರಾತಿನ ದ್ವಾರಕೆಯಲ್ಲಿರುವ ಕಾಳಿಕಾ ಮಠ, ಗುಜರಾತಿನ ದ್ವಾರಕೆಯಲ್ಲಿರುವ ಕಾಳಿಕಾ ಮಠ, ಈ ಕಡೆ ಪೂರ್ವದೊಳಗೆ ಒಡಿಸ್ಸಾದ ಪುರಿಯ ಗೋವರ್ಧನ ಪೀಠ, ಉತ್ತರದಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಬದ್ರಿಯಲ್ಲಿ ಬರತಕ್ಕಂಥ ಗೋವರ್ಧನ ಪೀಠ ಅಂತ ಇವೇನದಾವೋ, ಸಾರಿ ಜ್ಯೋತಿರ್ಮಠ ಅಂತ ಏನದಾವೋ, ಇವು ಇವ್ರ ಕಾಲದ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಮಠಗಳಾಗಿರ್ತವೆ. ದೇಶದ ನಾಲ್ಕು ದಿಕ್ಕಿಗೆ ನಾಲ್ಕು ಮಠಗಳನ್ನು ನಿರ್ಮಿಸಿದರು ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ, ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ. ಓಕೆ, ಇದು ಕ್ವಶನ್ ನಂಬರ್ 15. ನೋಡೋಣ ಕ್ವಶನ್ ನಂಬರ್ 16. ಅದ್ವೈತ ಎಂದರೇನು? ಅದ್ವೈತ ಎಂದರೇನು ಅಂತ ಪ್ರಶ್ನೆ ಇದೆ. ಅದ್ವೈತ ಎಂದರೇನು? ಆಪ್ಷನ್ಸ್ ಅನ್ನು ನೀವೇ ನೋಡ್ಕೊಳ್ರಿ. ಅದ್ವೈತ ಎಂದರೇನು? ನಾನು ನೇರವಾಗಿ ವಿವರಣೆಯನ್ನ ಕೊಡ್ತೀನಿ ನಿಮಗೆ. ಅದ್ವೈತ ಎಂದರೇನು? ಅದ್ವೈತ ಎಂದರೇನು ಅಂತ ಪ್ರಶ್ನೆ ಇದೆ. ಓಕೆ, ಸರಿಯಾಗಿ ನೋಡ್ರಿ. ಅದ್ವೈತ ಎಂದರೇನು? ನಾವಿಲ್ಲಿ ಎಲ್ಲ ಸಿದ್ಧಾಂತಗಳನ್ನು ನೋಡೋಣ ಆಮೇಲೆ, ಬಟ್ ಇವಾಗ ಅದ್ವೈತ ಎಂದರೇನು ಅಂತ ಪ್ರಶ್ನೆ ಇದೆ. ದ್ವೈ ಅಂದ್ರ ಎರಡು, ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರ ಎರಡಲ್ಲ ಒಂದೇ ಅಂತ ಅರ್ಥ. ಅದ್ವೈತ ಅಂದ್ರೆ ಏನು? ಎರಡಲ್ಲ ಒಂದೇ ಅಂತ ಅರ್ಥ ಇದು. ಹಾಗಾದ್ರೆ ನೋಡೋಣ, ಅದ್ವೈತ ಎಂದರೇನು? ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಇವು ಎರಡು ಒಂದೇ ಅಂತ ಅರ್ಥ. ಅದ್ವೈತ ಎಂದರೇನು? ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ. ಅಂದ್ರೆ ನೀವು ಆತ್ಮ ಶುದ್ಧೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಪರಮಾತ್ಮನನ್ನ ಆತ್ಮದಲ್ಲಿಯೇ ಕಾಣಬೇಕು, ಇಲ್ಲಿ ಪರಮಾತ್ಮನ ಹುಡುಕಾಡೋದಕ್ಕೆ ನೀವು ಬೇರೆ ಏನು ಸೇವೆ ಮಾಡಬೇಕಾಗಿಲ್ಲ ಅಂತ ಯಾರು ಶಂಕರಾಚಾರ್ಯ ಹೇಳ್ತಾರ. ಅದಕ್ಕೆ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಶಂಕರಾಚಾರ್ಯರು. ಅಹಂ ಬ್ರಹ್ಮಾಸ್ಮಿ. ಓಕೆ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಯಾರು ಹೇಳ್ತಾರೆ? ಶಂಕರಾಚಾರ್ಯ ಅಂದ್ರೆ ನಾನೇ ಬ್ರಹ್ಮ, ನನ್ನ ಸೃಷ್ಟಿಕರ್ತ ನಾನೇ ಅಂತೇಳಿ ಯಾರು ಹೇಳಿದ್ರು? ಶಂಕರಾಚಾರ್ಯರು ಹೇಳ್ತಾರೆ. ಓಕೆ, ಇರಲಿ. ಇಲ್ಲಿ ಅದ್ವೈತ ಎಂದರೇನು? ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಅರ್ಥ. ಇನ್ನೊಂದಿದೆ ದ್ವೈತ ಅಂತೇಳಿ, ಯಾರು ಹೇಳಿದ್ದು? ಮಧ್ವಾಚಾರ್ಯ. ದ್ವೈತ ಎಂದರೇನು? ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತೇಳಿ ಮಧ್ವಾಚಾರ್ಯ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳಿದವರು ಯಾರು? ಮಧ್ವಾಚಾರ್ಯರು. ನಂತರ ಇನ್ನೊಂದಿದೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತೇಳಿ. ಶಕ್ತಿ ವಿಶಿಷ್ಟ ಅದ್ವೈತ ಇದು ಬಸವಣ್ಣನವರದು. ಬಸವಣ್ಣ ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ, ಆತ್ಮದೊಳಗೆ ಪರಮಾತ್ಮನಿದ್ದಾನೆ. ನೀವೇನಾದರೂ ಪರಮಾತ್ಮನನ್ನು ಕಾಣಬೇಕು ಅಂತಂದ್ರೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು, ನಿರಂತರವಾಗಿ ಕಾಯಕದಲ್ಲಿ ತಲ್ಲೀನರಾಗಿರಬೇಕು ಅಂತ ಹೇಳ್ತಾರೆ. ಕಾಯಕ ಮತ್ತು ಸಮಾನತೆಯ ತತ್ವ ಅದು ಶಕ್ತಿ ವಿಶಿಷ್ಟ ಅದ್ವೈತ. ಕಾಯಕ ಮತ್ತು ಸಮಾನತೆಯ ತತ್ವ ಅದು ಶಕ್ತಿ ವಿಶಿಷ್ಟ ಅದ್ವೈತ ಅಂತೇಳಿ. ಇನ್ನೊಂದಿದೆ ವಿಶಿಷ್ಟಾದ್ವೈತ ಅಂತಿದೆ ರಾಮಾನುಜರದು. ವಿಶಿಷ್ಟಾದ್ವೈತ, ವಿಶಿಷ್ಟಾದ್ವೈತ ಅಂದರೆ ಆತ್ಮ ಮತ್ತು ಪರಮಾತ್ಮ ಎರಡೂ ಏಕಕಾಲಕ್ಕೆ ಬೇರೆ ಬೇರೆಯಾಗಿರಲು ಸಾಧ್ಯವಿಲ್ಲ. ಆತ್ಮ ಮತ್ತು ಪರಮಾತ್ಮ ಎರಡು ಏಕಕಾಲಕ್ಕೆ ಬೇರೆ ಬೇರೆಯಾಗಿರಲು ಸಾಧ್ಯವಿಲ್ಲ ಅಂತೇಳಿ ರಾಮಾನುಜರು ಹೇಳ್ತಾರೆ. ಅದು ವಿಶಿಷ್ಟ ಅದ್ವೈತ ಅಂತೇಳಿ. ಇಲ್ಲಿ ಉತ್ತರ ಅಂತೂ ಗೊತ್ತಾಗ್ಯದ, ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಅರ್ಥ. ನಾವು ನೋಡೋಣ ಕ್ವಶನ್ ನಂಬರ್ 17. ಮಂಡ್ಯದ ಮೇಲುಕೋಟೆ ಯಾವ ತತ್ವದ ಕೇಂದ್ರ ಸ್ಥಾನವಾಗಿತ್ತು? ಮಂಡ್ಯದ ಮೇಲುಕೋಟೆ ಯಾವ ತತ್ವದ ಕೇಂದ್ರ ಸ್ಥಾನವಾಗಿತ್ತು ಅಂತ ಪ್ರಶ್ನೆ ಇದೆ. ಎ ಅದ್ವೈತ, ಬಿ ವಿಶಿಷ್ಟಾದ್ವೈತ, ಸಿ ದ್ವೈತ, ಡಿ ಶುದ್ಧಾದ್ವೈತ ಅಂತ ಆಪ್ಷನ್ಸನ್ನು ಕೊಡಿದ್ದಾರೆ. ನಿಮ್ಗೆ ಗೊತ್ತಿದೆ ಅದ್ವೈತ ಶಂಕರರದ್ದು, ದ್ವೈತ ಮಧ್ವರದ್ದು, ವಿಶಿಷ್ಟಾದ್ವೈತ ರಾಮಾನುಜರದ್ದು, ಶುದ್ಧಾದ್ವೈತ ಭಕ್ತಿಪಂಥದ ಸಂತರಾಗಿರುವ ವಲ್ಲಭಾಚಾರ್ಯರದ್ದು. ಅದು ಇಲ್ಲಿ ನಾನು ಹೇಳಲ್ಲ ಇವಾಗ. ಇರಲಿ, ಕ್ವಶನ್ ಕೇಳಿದ್ದೇನು, ಮಂಡ್ಯದ ಮೇಲುಕೋಟೆ ಯಾವ ತತ್ವದ ಪ್ರಚಾರ ಕೇಂದ್ರವಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ನೆನ್ಪಿಟ್ಟುಕೊಳ್ರಿ, ರಾಮಾನುಜಾಚಾರ್ಯರು 1017ರಲ್ಲಿ ತಮಿಳುನಾಡಿನ ಪೆರಂಬೂರ್ನಲ್ಲಿ ಜನಿಸಿದರು.
ಕೆಳವರ್ಗಗಳನ್ನು ಐದನೇ ವರ್ಣ ನಾನು ಹಿಂದೆ ಕದಂಬರು ಹೇಳ್ಬೇಕಾರೆ ಹೇಳಿ ನಿಮ್ಮ ಪಂಚಮ ವರ್ಣ ಅಂತೇಳಿ. ಪಂಚಮರನ್ನು ರಾಮಾನುಜಾಚಾರ್ಯರು ತಿರುಕುಲತ್ತರ್ ಎಂದು ಕರೆದರು ಅಥವಾ ದೇವರ ಮಕ್ಕಳು ಎಂದು ಕರೆದರು. ತಿರುಕುಲತ್ತರ್ ಅಥವಾ ದೇವರ ಮಕ್ಕಳು ಎಂದು ಕರೆದರು. ಅದಕ್ಕೆ ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಗಡಿಪಾರು ಮಾಡಲಾಯಿತು. ರಾಮಾನುಜರು ಕರ್ನಾಟಕ ಬರ್ತಾರೆ. ಕರ್ನಾಟಕದಲ್ಲಿ ಒಬ್ಬ ಬಿಟ್ಟಿದೇವ ಅಂತ ರಾಜ ಇದ್ದ. ಬಿಟ್ಟಿದೇವ ಆ ಬಿಟ್ಟಿದೇವ ಅಂತಕ್ಕಂಥ ರಾಜನು ರಾಮಾನುಜಾಚಾರ್ಯನ ಸ್ವಾಗತಿಸಿ ಅವರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಕಲ್ಪಿಸಿದ. ರಾಮಾನುಜರ ಸಲುವಾಗಿ ಆ ಬಿಟ್ಟಿದೇವ ಮಂಡ್ಯದ ಮೇಲುಕೋಟೆಯಲ್ಲಿ ಒಂದು ಮಠವನ್ನು ಕಟ್ಟಿಕೊಡ್ತಾನೆ. ಮಂಡ್ಯದ ಮೇಲುಕೋಟೆಯಲ್ಲಿ ಕಟ್ಟಿದ ಒಂದು ಮಠ ಯತಿಮಠ. ಸಾಮಾನ್ಯವಾಗಿ ಮಂಡ್ಯದ ಮೇಲುಕೋಟೆ ಅಂದ ತಕ್ಷಣ ನಮ್ಮ ಬಾಯಿಗೆ ಬರ್ತಕ್ಕಂಥದ್ದು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಇದಲ್ಲ. ಮಂಡ್ಯದ ಮೇಲುಕೋಟೆಯಲ್ಲಿ ಒಂದು ಯತಿಮಠವನ್ನು ಕಟ್ಟಿಕೊಟ್ಟ. ಅಲ್ಲಿ ರಾಮಾನುಜರು ನೆಲೆಸಿದ್ರು. ರಾಮಾನುಜರು ಮಾಡುತ್ತಿದ್ದ ಹೋಮ ಹವನಗಳನ್ನು ಕಂಡು ಆ ಬಿಟ್ಟಿದೇವನು ಹೋಮ ಹವನ ಮಾಡಬೇಕಂತ ಪ್ರಯತ್ನಿಸಿದ. ಆದರೆ ಆತ ಜೈನನಾಗಿದ್ದ. ಜೈನ ಧರ್ಮದಲ್ಲಿ ಹೋಮ ಹವನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ಕಾರಣಕ್ಕೆ ರಾಮಾನುಜಾಚಾರ್ಯದಿಂದ ಪ್ರಭಾವಿತನಾಗಿ ಆ ಬಿಟ್ಟಿದೇವ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ವಿಷ್ಣುವರ್ಧನ ಅಂತ ಕರೆಸ್ಕೊಳ್ತಾನೆ. ಬಿಟ್ಟಿದೇವ ಇದ್ದವನು ಏನಾದ? ವಿಷ್ಣುವರ್ಧನ ಆದ, ವೈಷ್ಣವ ಧರ್ಮಿಯನಾದ. ಇಲ್ಲ ಹೇಳಿದೆ, ಮಂಡ್ಯದ ಮೇಲುಕೋಟೆ ಇಲ್ಲಿ ಯಾರಿದ್ರಪ್ಪ ಅಂತಂದರೆ ರಾಮಾನುಜರಿದ್ರು. ರಾಮಾನುಜರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ಹಾಗಾದರೆ ಮಂಡ್ಯದ ಮೇಲುಕೋಟೆ ಯಾವ ತತ್ವ ಸಿದ್ಧಾಂತದ ಕೇಂದ್ರ ಸ್ಥಾನವಾಗಿತ್ತು? ಅಂತ ಪ್ರಶ್ನೆ ಕೊಟ್ಟರೆ ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ಕೇಂದ್ರ ಸ್ಥಾನವಾಗಿತ್ತು ಅಂತ ಗೊತ್ತಿರಬೇಕು. ನಾವು ನೋಡೋಣ ಕ್ವಶನ್ ನಂಬರ್ 18. ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಯಾರು? ಅಂತ ಪ್ರಶ್ನೆ ಇದೆ. ಎ ಪೇಜಾವರ ಶ್ರೀ, ಬಿ ಶಂಕರಾಚಾರ್ಯರು, ಸಿ ಮಧ್ವಾಚಾರ್ಯರು, ಡಿ ರಾಮಾನುಜರು. ಓಕೆ, ಉಡುಪಿಯ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ನಮಗೆ ಗೊತ್ತಿದೆ. ಉಡುಪಿಯ ಪಾಜಕ ಎಂಬಲ್ಲಿ ಜನಿಸಿದವರು ಮಧ್ವಾಚಾರ್ಯರು. ಅಲ್ಲೊಂದು ಮಧ್ವ ಪರಂಪರೆ ಅಂತನೇ ಐತಿ, ಮಧ್ವಾಚಾರ್ಯ ಜನಿಸಿದರು. ಆ ಮಧ್ವಾಚಾರ್ಯರು ಕೃಷ್ಣನ 8 ಜನ ರಾಣಿಯರ ಸವಿನೆನಪಿಗಾಗಿ ಉಡುಪಿ ಹಾಗೂ ಅದರ ಸುತ್ತ ಪ್ರದೇಶಗಳಲ್ಲಿ 8 ಮಠಗಳನ್ನು ಕಟ್ತಾರೆ. ಅವುಗಳನ್ನು ಅಷ್ಟಮಠಗಳು ಅಂತ ಕರಿತೀವಿ. ಪೇಜಾವರ ಮಠ ಅಂತಿದೆ, ಕಣ್ಣೂರು ಮಠ ಅಂತಿದೆ, ಅನೂರು ಮಠ ಅಂತಿದೆ, ಸೋದೆ ಮಠ ಅಂತಿದೆ. ಹಿಂಗಲ್ಲಿ 8 ಮಠಗಳದಾವೆ ಕೃಷ್ಣನ 8 ಜನ ರಾಣಿಯರ ಸವಿನೆನಪಿಗಾಗಿ. ಮತ್ತು ಕೃಷ್ಣನಿಗೆ 16,100 ರಾಣಿಯರು ಅಂತ ಹೇಳ್ತಿರ್ತಾರೆ. ಆತ ಶ್ರೀಲೋಲನಾಗಿದ್ದ ಅಂತ ಹೇಳ್ತಿರ್ತಾರೆ. ಅವೆಲ್ಲ ಏನೋ ಕಟ್ಟಿರ್ತ ಕಥೆಗಳನ್ನ ಕಟ್ಟುಕೊಂತ ಬಂದಾರ. ಆತನ ನಿಜವಾಗಿ ರಾಣಿಯರು 8 ಜನ ಅಷ್ಟೇ. ನಾವೆಲ್ಲ ಅದ್ರ ಕಡೆ ಮಾತಾಡ್ಕೊಂತ ಹೋಗೋದು ಬೇಡ. ಇಲ್ಲಿ 8 ಜನ ರಾಣಿಯರ ಹೆಸರಿನ ಮೇಲೆ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಕಟ್ಟಿದವರು ಮಧ್ವಾಚಾರ್ಯರು ಅಂತ ವಿಷಯ ನಿಮ್ಗೆ ಗೊತ್ತಿರೋ. ಮಧ್ವಾಚಾರ್ಯ ಇದರೊಟ್ಟಿಗೆ ಇನ್ನೊಂದು ಕ್ವಶನ್ ಅನ್ನ ಕೇಳ್ತಾರೆ ನಮಗೆ. ಇಲ್ಲಿ ಏನು ಕ್ವಶನ್ ಅಪ್ಪ ಅಂತಂದ್ರೆ, ಇದೇ ಮಧ್ವಾಚಾರ್ಯರು ಗುಜರಾತಿನ ದ್ವಾರಕೆಯಿಂದ 2 ಮೂರ್ತಿಗಳನ್ನು ತರ್ತಾರೆ. ಒಂದು ಕೃಷ್ಣ, ಇನ್ನೊಂದು ಬಲರಾಮ. 2 ಜನ ಸಹೋದರರು, ಅಣ್ಣ ಬಲರಾಮ, ತಮ್ಮ ಕೃಷ್ಣ. ದ್ವಾರಕೆಯಿಂದ ಕೃಷ್ಣ ಹಾಗೂ ಬಲರಾಮನ ಮೂರ್ತಿಗಳನ್ನು ತಗೊಂಡು ಬಂದಂಥ ಈ ಮಧ್ವಾಚಾರ್ಯರು ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ, ಬಲರಾಮನ ಮೂರ್ತಿಯನ್ನು ಮಲ್ಪೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ನೆನಪಿರಲಿ. ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ, ಬಲರಾಮನ ಮೂರ್ತಿಯನ್ನು ಮಲ್ಪೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಇದೇ ಮಧ್ವಾಚಾರ್ಯ ಅಂತಕ್ಕಂಥ ವ್ಯಕ್ತಿಗಳು. ಓಕೆ, ಇದು ಕ್ವಶನ್ ನಂಬರ್ 18 ಆಗ್ಯದ. ನೋಡೋಣ ಕ್ವಶನ್ ನಂಬರ್ 19. ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ. ಆಪ್ಷನ್ ಎ ಶಂಕರಾಚಾರ್ಯ ಶಿವಗುರು ಅಂತ ಕೊಡಿದ್ದಾರೆ. ಶಂಕರಾಚಾರ್ಯ ಶಿವಗುರು ಅಂತಿದೆ. ಆಪ್ಷನ್ ಬಿ ರಾಮಾನುಜ ಕಂಚಿಪೂರ್ಣ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬಸವಣ್ಣ ಈಶಾನ್ಯ ದೇವ. ಆಪ್ಷನ್ ಡಿ
ಮಧ್ವಾಚಾರ್ಯ, ಮಧ್ವ ಅಂತಿದೆ, ಅಚ್ಯುತ ದೇವ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತ ಪ್ರಶ್ನೆ ಇದೆ. ತಪ್ಪಾದ ಹೊಂದಾಣಿಕೆ ಯಾವುದು? ಕರೆಕ್ಟಾಗಿ ನೋಡ್ರಿ, ಈ ಮಧ್ವಾಚಾರ್ಯರ ಗುರು ಅಚ್ಯುತ ದೇವ ಅಥವಾ ಅಚ್ಯುತ ಪ್ರೇಕ್ಷ, ಅಚ್ಯುತ ದೇವ ಅಥವಾ ಅಚ್ಯುತ ಪ್ರೇಕ್ಷ ಸರಿನಾಗಿದ್ರೆ ಅದು. ಬಸವಣ್ಣನವರ ಗುರು ಈಶಾನ್ಯ ದೇವ ಅಥವಾ ಜಾತವೇದ ಮಣಿ. ಆದರೆ ಬಸವಣ್ಣವರ ಆಧ್ಯಾತ್ಮಿಕ ಗುರು ಅಂತಂದಾಗ ಅಲ್ಲಂ ಪ್ರಭು, ಹಿಂದೆ ಚರ್ಚೆ ಮಾಡಿದೀವಿ ನಾವು. ನೆಕ್ಸ್ಟ್ ರಾಮಾನುಜಾರ ಗುರುಗಳು ಕಂಚಿಪುರ್ನವ್ರು, ಇದು ಸರಿಯಾಗಿದೆ. ಆದರೆ ಶಂಕರಾಚಾರ್ಯ ಗುರುಗಳು ಗುರು ಗೋವಿಂದ ಭಗವತ್ಪಾದರು ಅಂತೇಳಿ ಇಲ್ಲಿ ಕೊಟ್ಟದ್ದೇನು ಶಿವಗುರು. ಈ ಶಿವಗುರು ಶಂಕರಾಚಾರ್ಯರ ತಂದೆ, ಇವರು ಶಂಕರಾಚಾರ್ಯರ ತಂದೆ ಶಿವಗುರು, ತಾಯಿ ಆರ್ಯಾಂಬ ಅಂತ ಇರ್ತಾರೆ. ಹಾಗಾದ್ರೆ ಇಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂತಂದ್ರೆ, ಏ ಇದು ತಪ್ಪಾದ ಹೊಂದಾಣಿಕೆ ಆಗಿರ್ತದೆ. ಶಂಕರಾಚಾರ್ಯ ಗುರುಗಳು ಗೋವಿಂದ ಭಗವತ್ಪಾದರು, ರಾಮಾನುಜರ ಗುರುಗಳು ಕಂಚಿಪೂರ್ಣರು, ಬಸವಣ್ಣವರ ಗುರುಗಳು ಈಶಾನ್ಯ ದೇವ, ಮಧ್ವಾಚಾರ್ಯ ಗುರುಗಳು ಅಚ್ಯುತ ದೇವ ಅಥವಾ ಅಚ್ಯುತ ಪ್ರೇಕ್ಷ ಅಂತಾಗಿರ್ತದೆ. ಅದಕ್ಕೆ ಆಪ್ಷನ್ ಎ ಇಲ್ಲಿ ತಪ್ಪಾದ ಹೊಂದಾಣಿಕೆ ಆಗಿರ್ತದೆ. ನಾವು ನೋಡೋಣ ಇನ್ನೊಂದು ಪ್ರಶ್ನೆ, 20ನೆಯ ಪ್ರಶ್ನೆ. ವಾಸುದೇವ ಎಂಬುದು ಈ ಕೆಳಗಿನ ಯಾವ ಸಂತರ ಮೂಲ ಹೆಸರು? ವಾಸುದೇವ ಎಂಬುದು ಈ ಕೆಳಗಿನ ಯಾವ ಸಂತರ ಮೂಲ ಹೆಸರು? ಎ ಕೃಷ್ಣ, ಬಿ ಮಧ್ವಾಚಾರ್ಯ, ಸಿ ರಾಮಾನುಜ, ಡಿ ಶಂಕರಾಚಾರ್ಯ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ನೀವಿಲ್ಲಿ ಆಪ್ಷನ್ ನೋಡಿದ ತಕ್ಷಣ ಭಾಳ ಜನ ಹೇಳಿಬಿಡ್ತಾರೆ ಕೃಷ್ಣ ಅಂತೇಳಿ. ನಾನು ಕ್ವಶನ್ ಕೇಳಿದ್ದೇನೋ, ವಾಸುದೇವ ಎಂಬುದು ಈ ಕೆಳಗಿನ ಯಾವ ಸಂತರ ಹೆಸರು ಅಂತ ಪ್ರಶ್ನೆ ಕೊಟ್ಟಿದ್ದೀನಿ ನಾನಲ್ಲಿ. ಅಂದರೆ ನೆನಪಿರಲಿ, ವಾಸುದೇವ ಎಂಬುದು ಮಧ್ವಾಚಾರ್ಯರ ಮೂಲ ಹೆಸರಾಗಿತ್ತು. ವಾಸುದೇವ ಎಂಬುದು ಮಧ್ವಾಚಾರ್ಯರ ಮೂಲ ಹೆಸರಾಗಿತ್ತು. ಎಸ್, ಇಷ್ಟು ಗೊತ್ತಿರಬೇಕು. ವಾಸುದೇವ ಅಂತೇಳಿದ ಯಾರ ಮೂಲ ಹೆಸರು? ಮಧ್ವಾಚಾರ್ಯರ ಮೂಲ ಹೆಸರು ಆಗಿರ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಓಕೆ, ನಾವು ಇಲ್ಲಿವರೆಗೆ ಸುಮಾರು 1 ಗಂಟೆ ಕಾಲ ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಅತಿ ಮುಖ್ಯವಾಗಿರುವ ಅಂಶಗಳನ್ನು ನಾವು ನೋಡಿದ್ವಿ. ಅದರ ಜೊತೆಗೆ ಈ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಿಸಿರತಕ್ಕಂಥ ಕೆಲ ಅಂಶಗಳನ್ನ, ಯಾಕಂದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಯಾವ ಡಿಸ್ಕಸ್ ಮಾಡಿದಿನೋ ಅದನ್ನು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತೆ ನಾವು ಮುಂದಿನ ತರಗತಿ ಒಳಗೆ ಮತ್ತೊಂದು ಏನಾದರೂ ಹೊಸ ವಿಷಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂಥೇಳಿ. ಹಾಗೆ ಒಂದು 4-5 ಪಾಯಿಂಟ್ ಹೇಳ್ತೀನಿ ಲಾಸ್ಟ್, ನೆನ್ಪಿಟ್ಕೊಂಡ್ಬಿಡ್ರಿ. ಇವರೇನು ಕಲ್ಯಾಣದ ಚಾಲುಕ್ಯರು ಅಂತದಾರೋ, ಇವ್ರ ಕಾಲದಲ್ಲಿ ಕೆಲವು ಜನ ಕವಿಗಳಿದ್ದರು, ಕೆಲವು ಜನ ಕವಿಗಳು. ಯಾರು? ವಾದಿರಾಜ ಅಂತ ನಿಮ್ಗೆ ಗೊತ್ತಾಗ್ಯದ, ಯಶೋಧರ ಚರಿತೆ ಎಂಬ ಸಂಸ್ಕೃತ ಕಾವ್ಯವನ್ನು ಬರೆದ ವಾದಿರಾಜ. ನೆಕ್ಸ್ಟ್ ಇನ್ನೊಬ್ರು ಹೇಳಿದೆ ರಣ್ಣನ ಗದಾಯುದ್ಧ ಅಂತ ಗೊತ್ತಿದೆ, ಜೊತೆಗೆ ಮತ್ತೊಂದು ಕೃತಿ ಹೇಳಿದ್ದೀನಿ ರಣ್ಣಕಂದ ಅಂತೇಳಿ, ರಣ್ಣಕಂದ. ಅದನ್ನು ಬಿಟ್ಟರೆ ಯಾರಿದ್ರು ಇವ್ರ ಕಾಲ ಕವಿಗಳು ಅಂತಂದ್ರೆ, ಒಬ್ರು ಚಂದ್ರರಾಜ ಅಂತ ಬರ್ತಾನೆ ಅಥವಾ ಚಂದ್ರಹಾಸ, ಆತನ ಕೃತಿ ಮದನ ತಿಲಕ, ಚಂದ್ರಹಾಸನ ಮದನ ತಿಲಕ. ದುರ್ಗಸಿಂಹ ಅಂತಿದ್ದಾನೆ, ದುರ್ಗಸಿಂಹನ ಕೃತಿ ಕನ್ನಡದ ಪಂಚತಂತ್ರ, ದುರ್ಗಸಿಂಹನ ಕೃತಿ ಕನ್ನಡದ ಪಂಚತಂತ್ರ. ಕೀರ್ತಿವರ್ಮ ಅಂತ ಬರ್ತಾನೆ, ಆತನ ಕೃತಿ ಗೋವೈದ್ಯ, ಇದು ಕನ್ನಡದ ಮೊಟ್ಟ ಮೊದಲ ವೈದ್ಯಕೀಯ ಕೃತಿ. ಕನ್ನಡದ ಮೊಟ್ಟ ಮೊದಲ ವೈದ್ಯಕೀಯ ಕೃತಿ ಯಾವುದು? ಗೋವೈದ್ಯ. ಬರೆದವರು ಯಾರು? ಕೀರ್ತಿವರ್ಮ. ಆಮೇಲೆ ಒಬ್ಬ ಎರಡನೇ ಚಾವುಂಡರಾಯ ಅಂತ ಬರ್ತಾನೆ, ಮೊದಲನೇ ಚಾವುಂಡರಾಯ ಅಂತಿದ್ನಲ್ಲ ಅವನು ಚಾವುಂಡರಾಯ ಪುರಾಣ. ಎರಡನೇ ಚಾವುಂಡರಾಯನ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಲೋಕೋಪಚಾರ ಅಂತ ಬರ್ತದೆ, ಲೋಕೋಪಚಾರ. ಅದ್ಬಿಟ್ಟು ನಾ ಮಾತು ಹೇಳಿದೆ ಅಲ್ಲಿ, ಮೂರನೇ ಸೋಮೇಶ್ವರನು ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಿದೆ, ಎರಡನೇ ಜಗದೇಕಮಲ್ಲನು ಬರೆದಿರ್ತಕ್ಕಂಥ ಸಂಗೀತ ಚೂಡಾಮಣಿ ಅಂತಿದೆ, ಬಿಲ್ಹಣನು ರಚನೆ ಮಾಡಿರೋ ವಿಕ್ರಮಾಂಕ ದೇವಚರಿತ ಮತ್ತು ಕರ್ಣಸುಂದರಿ ಅಂತಿದೆ. ಇವೇನದವಲ್ಲ, ಇವೆಲ್ಲವೂ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಮುಖ್ಯವಾದ ಕೃತಿಗಳು. ಜೊತೆಗೆ ನಾನು ಆ ಕಲ್ಯಾಣದ ಚಾಲುಕ್ಯರ ಕಾಲದಾಗ ರಚನೆಯಾಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳನ್ನು, 5 ಮುಖ್ಯ ದೇವಸ್ಥಾನಗಳನ್ನು ಸಹಿತ ನಾನು ನಿಮಗೆ ಹೇಳಿದೆ ಇಲ್ಲಿ. ಇಷ್ಟು ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಅಂಶ ಆಗಿರ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಮುಂದಿನ ತರಗತಿ ಒಳಗೆ, ನಾಳಿನ ತರಗತಿ ಒಳಗೆ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ನೋಡೋಣ. ದ್ವಾರ ಸಮುದ್ರದ ಹೊಯ್ಸಳರು ಅಂತೇಳಿ, ಓಕೆ, ನಾವು ಇಲ್ಲಿಗೆ ಈ ಒಂದು ತರಗತಿ ಮುಗಿಸೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಬೇಕು, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದರ ಮೂಲಕ ಅವರಿಗೂ ಈ ಒಂದು ವಿಷಯವನ್ನು ತಲುಪಿಸೋದಕ್ಕೆ ಪ್ರಯತ್ನ ಮಾಡಿರಿ. ನಿಮಗೆ ಏನಾದರೂ ಅಭಿಪ್ರಾಯ ತಿಳಿಸ್ಬೇಕಂತ ಅನಿಸಿದ್ರೆ ಲೈವ್ ಚಾಟ್ನಲ್ಲಿ ಅನವಶ್ಯಕ ಕಮೆಂಟ್ ಮಾಡೋದನ್ನು ಬಿಟ್ಟು, ಚಾಟ್ ಮಾಡೋದನ್ನು ಬಿಟ್ಟು, ವಿಡಿಯೋ ಮುಗಿದ ನಂತರ ಅಥವಾ ವಿಡಿಯೋ ಸ್ಟಾರ್ಟ್ ಇರುವಾಗ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ತಮ್ಮೆಲ್ರಿಗೂ ನಮಸ್ಕಾರ, ಶುಭರಾತ್ರಿ.